ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದೈಜಿ ವರ್ಲ್ಡ್ 24/7. ಇದು ಪಬ್ಲಿಕ್ ಚಾಲೆಂಜ್. ನಾನು ವಾಲ್ಟರ್ ನಂದಳಿಕೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಬ್ಬ ಯುವ ರಾಜಕೀಯ ನಾಯಕರಿದ್ದಾರೆ. ಇವರು ಮಂಗಳೂರಿನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಭಾರತೀಯ ಸೇನೆಯಲ್ಲಿ ಸುಮಾರು 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ ಭಾರತದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಇದರಲ್ಲಿ MBA ಪದವಿ ಗಳಿಸಿ ಇದೀಗ ರಾಜಕೀಯದಲ್ಲಿ ಅದರಲ್ಲೂ BJP ಪಕ್ಷದಲ್ಲಿ ಮಿಂಚುತ್ತಾ ಇರುವ ಯುವಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಪ್ರಸ್ತುತ ಜಿಲ್ಲಾ BJPಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ. ಆದರೂ ನಮ್ಮ ವೀಕ್ಷಕರಿಗೋಸ್ಕರ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇಲ್ಲ, ಅವರಿಂದಲೇ ಸ್ವಲ್ಪನೇ ಪರಿಚಯವನ್ನು ವೀಕ್ಷಕರಿಗೋಸ್ಕರ ಅವರಿಂದಲೇ ನೇರ ಮಾತುಗಳ ಮುಖಾಂತರ ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ನನಗೆ ಅರಿತಿರುವ ಪ್ರಕಾರ ನಿಮ್ಮ PU ವಿದ್ಯಾಭ್ಯಾಸ ಏನಿದೆ ಅಥವಾ ನಿಮ್ಮ ಬಾಲ್ಯದ ಎಲ್ಲ ವಿದ್ಯಾಭ್ಯಾಸಗಳು PUC ತನಕ ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸಿ ತದನಂತರ ನೀವು ಅಲೋಷಿಯಸ್ ಕಾಲೇಜಿನ ಮುಖಾಂತರ ಕಾಮರ್ಸಲ್ಲಿ ಪದವಿ ಗಳಿಸಿದ್ದೀರಾ, ಸೈನ್ಸಲ್ಲಿ ಪದವಿ ಗಳಿಸಿ ನಂತರ ಭಾರತೀಯ ಸೇನೆಗೆ ಪ್ರವೇಶ ಮಾಡಿದ್ದೀರಾ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಹೇಳಿಬಿಡಿ ಹೇಗೆ ಭಾರತೀಯ ಸೇನೆಗೆ ಸೇರಲು ಕಾರಣ ಏನು? ಅಲ್ಲ, 10th class ತನಕ ಮಿಲಾಗ್ರಿಸ್ನಲ್ಲಿ ಕಲಿತಾ ಇದ್ದೆ. ತದನಂತರ PUC ಮತ್ತು ಪದವಿ ಶಿಕ್ಷಣವನ್ನು ಸೇಂಟ್ ಅಲೋಷಿಯಸ್ ಕಾಲೇಜ್ನಲ್ಲಿ ಮಾಡಿದ್ದೆ. ಓಕೆ. ಆ ಸಂದರ್ಭದಲ್ಲಿ NCC ಸಂಪರ್ಕ ಇತ್ತು ಮತ್ತು ಬಾಲ್ಯದಿಂದಲೇ ಸಂಘದ ಸಂಪರ್ಕ ಇತ್ತು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ. ಈ ಎರಡೂ ನನ್ನ ಪ್ರಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು NCC ಈ ಎರಡೂ ಸೇನೆಗೆ ಸೇರಲು ಒಂದು ರೀತಿಯಲ್ಲಿ ಪ್ರೇರಣೆ ಆಯಿತು. ಗ್ರ್ಯಾಜುಯೇಷನ್ ಪದವಿ ಶಿಕ್ಷಣವನ್ನು ಮುಗಿದ ನಂತರ UPSC ಒಂದು ಎಕ್ಸಾಮ್ ಇರ್ತದೆ, ಕಂಬೈನ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ ಅಂತ. ಆ ಎಕ್ಸಾಮ್ ಬರೆದು ಅದರಲ್ಲಿ ಉತ್ತೀರ್ಣ ಆಗಿ ನಂತರ SSBಯ ಮುಖಾಂತರ OTA ಚೆನ್ನೈನಲ್ಲಿ ಟ್ರೈನಿಂಗ್ ಪಡೆದು ನಂತರ ಸೇನೆಯಲ್ಲಿ 7 ವರ್ಷಗಳ ಕಾಲ ಶಾರ್ಟ್ ಸರ್ವಿಸ್ ಕಮಿಷನ್ಡ್ ಆಫೀಸರ್ ಆಗಿ ಕೆಲಸವನ್ನು ಮಾಡಿದ್ದೇನೆ. ಮೊದಲನೇ 10 ವರ್ಷ ಮಿಲಾಗ್ರಿಸ್ನಲ್ಲಿ. ಆ ಸಂದರ್ಭದಲ್ಲಿ ನಾನು ಪರಂಗಿಪೇಟೆಯಲ್ಲಿ ಬೆಳೆದಿದ್ದು, ಪರಂಗಿಪೇಟೆಯಿಂದ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿ ಕಲಿತು ನಂತರ ಸೇನೆಗೆ ಸೇರಿದ್ದು. 7 ವರ್ಷಗಳ ಕಾಲ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡುವಂಥ ಒಂದು ಅವಕಾಶ ಸೇನೆಯಲ್ಲಿ ಸಿಕ್ತು, ಬೇರೆ ಬೇರೆ ಜನರೊತ್ತಿಗೆ ಸಂಪರ್ಕ. ನಾನು ಸೇನೆಯಲ್ಲಿ ಇದ್ದಾಗ ಇನ್ಫೆಂಟ್ರಿಯಲ್ಲಿದ್ದೆ, ಇನ್ಫೆಂಟ್ರಿಯ ಗೋರ್ಖಾ ರೆಜಿಮೆಂಟ್ನಲ್ಲಿ ಕೆಲಸವನ್ನು ಮಾಡಿದ್ದು. ಹಾಗಾಗಿ ನೇಪಾಳಿ ಭಾಷೆ ಕಲಿಯುವಂಥ ಒಂದು ಅವಕಾಶ ಕೂಡ ಸೇನೆಯಲ್ಲಿ ದೊರಕಿದೆ. ಅದ್ಭುತವಾದ ಅವಕಾಶ. ರಾಜಕೀಯ ಬಿಟ್ಟು ಎಲ್ಲ ಯುವಕರಿಗೆ ನನ್ನ ಒಂದು ಕಳಕಳಿ ವಿನಂತಿ ಏನಂದರೆ, ಸೇನೆಯಲ್ಲಿ ಶಾರ್ಟ್ ಸರ್ವಿಸ್ ಆಗಿ ಸೇರುವಂಥ ಒಂದು ಅವಕಾಶ ಇದೆ, ವಿಶೇಷವಾಗಿ ಮಂಗಳೂರಿನ ಈ ಭಾಗದಲ್ಲಿ ಅದರ ಬಗ್ಗೆ ಅರಿವಿನ ಕೊರತೆ ಇದೆ. ಕರೆಕ್ಟ್. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ. ಸೇನೆಯಲ್ಲಿ ಕೆಲಸ ಮಾಡುವಂಥದ್ದು, ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡುವಂಥದ್ದು, ಬೇರೆ ಬೇರೆ ಜನರೊಟ್ಟಿಗೆ ಸಂವಾದಗಳನ್ನು ಮಾಡೋದು, ಸಂಪರ್ಕವನ್ನು ಮಾಡೋದು ಒಂದು ಅದ್ಭುತವಾದ ಅವಕಾಶ. ದೇಶದ ಯಾವ ಎಲ್ಲ ಭಾಗದಲ್ಲಿ ನೀವು ಆ 7 ವರ್ಷಗಳನ್ನು ಕಳೆದಿದ್ದೀರಾ? ಅದೇ, ನನ್ನ ಟ್ರೈನಿಂಗ್ ಚೆನ್ನೈಯಲ್ಲಿ ಆಯಿತು. ಓಕೆ. ಟ್ರೈನಿಂಗ್ ಆದಮೇಲೆ ನಮ್ಮ ರೆಜಿಮೆಂಟಲ್ ಸೆಂಟರ್ ಇರೋದು ಶಿಲಾಂಗ್ನಲ್ಲಿ, ಸೊ ಅಲ್ಲಿ ಒಂದು 2-3 ತಿಂಗಳುಗಳ ಟ್ರೈನಿಂಗ್ ಇದೆ. ಅದರ ನಂತರ ನಾನು ನಾರ್ತ್ ಈಸ್ಟಲ್ಲಿ ಹೆಚ್ಚಿನ ಸಮಯ ಕೆಲಸವನ್ನು ಮಾಡಿದ್ದು, ಮಣಿಪುರದಲ್ಲಿ 1-3 ವರ್ಷ, ಆಮೇಲೆ 1 ವರ್ಷ ಅಸ್ಸಾಂನ ನಾರ್ತ್ ಕಚಾರ್ ಹಿಲ್ಸ್ ಅಂತ ಒಂದು ಭಾಗ ಇದೆ, ಆ ಭಾಗದಲ್ಲಿ ಕೆಲಸವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಇನ್ಸರ್ಜೆನ್ಸಿ ಪೀಕಲ್ಲಿದ್ದಂಥ ಸಂದರ್ಭ, 2003-4, 2003-4-5 ಪೀಕಲ್ಲಿದ್ದಂಥ ಸಂದರ್ಭ. ಅಲ್ಲ, ನೀವು ಆ 7 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಜೀವಕ್ಕೆ ಅಪಾಯವಿದೆ ಎಂಬ ಏನಾದರೂ ಮುನ್ಸೂಚನೆ ನಿಮಗೆ ಏನು ಸಿಕ್ಕಿದ, ಏನಾದರೂ ಇನ್ಸಿಡೆಂಟ್ ಇದೆಯಾ? ಜೀವಕ್ಕೆ ಅಪಾಯ ಅನ್ನುವಂಥ ಪರಿಸ್ಥಿತಿ ಅಲ್ಲಿ ಇರೋದಿಲ್ಲ. ದ ವೇ ವಿ ಆಪರೇಟ್ ದೇರ್, ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿಯ ಯೋಚನೆಗಳು ಮನಸ್ಸಿಗೆ ಬರೋದಿಲ್ಲ. ಒಂದು ತಂಡವಾಗಿ ಕೆಲಸ ಮಾಡೋದು, ಸಹಜವಾಗಿ ಕೌಂಟರ್ ಇನ್ಸರ್ಜೆನ್ಸಿ ಮತ್ತು ಈ ಲೈನ್ ಆಫ್ ಕಂಟ್ರೋಲ್ನ ಭಾಗದಲ್ಲಿ ನಾವು ಕೆಲಸ ಮಾಡುವಾಗ ಪೆಟ್ರೋಲಿಂಗ್ ಮತ್ತು ಆ್ಯಂಬುಷನ್ ಅನ್ನುವಂಥ ಒಂದು ಎರಡು ಇದು ಸಹಜವಾಗಿ ಇನ್ಫೆಂಟ್ರಿಯಲ್ಲಿ ಇರುವಂಥದ್ದು. ಸೊ ನೀವು ಯಾವುದಾದ್ರೂ ಒಂದು ಏರಿಯಾದಲ್ಲಿ ಮಿಲಿಟೆಂಟ್ ಆ್ಯಕ್ಟಿವಿಟಿ ಇದ್ದರೆ ಅದು ನಿರಂತರವಾಗಿ ಮಿಲಿಟೆಂಟ್ಸ್ ಬರೀ, ಈಗ ಎಲ್ಲಿ ಹೇಗೆ ಪೊಲೀಸ್ನವರು ಇಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯ ಪೆಟ್ರೋಲಿಂಗ್ ಅಲ್ಲಿ ಫುಡ್ ಪೆಟ್ರೋಲಿಂಗ್ ರೀತಿಯಲ್ಲಿ ಆಗುತ್ತೆ, ಇಲ್ಲಿ ವೆಹಿಕಲ್ಸಲ್ಲಿ ಮಾಡ್ತಾರೆ. ಕರೆಕ್ಟ್. ಸೊ ಥ್ರೆಟ್ ಪರ್ಸೆಪ್ಷನ್ ಅಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಸೊ ಆದರೆ ಜೀವಕ್ಕೆ ಅಪಾಯ, ಜೀವಕ್ಕೆ ಈ ರೀತಿ ಯಾವುದೇ ವ್ಯಕ್ತಿಯಲ್ಲೂ ಇರೋದಿಲ್ಲ ಅಲ್ಲಿ, ಬಿಕಾಸ್ ವಿ ಆರ್ ಟ್ರೈನ್ಡ್ ಫಾರ್ ದಟ್. ಅಲ್ಲ, ಹೆಚ್ಚಾಗಿ ಈ ಕಾಶ್ಮೀರದಲ್ಲಿ ಕರೆಂಟ್ ಸಿಚುವೇಶನ್ ನೋಡಿದರೆ ಯಾವಾಗ ಏನಾಗ್ತದೆ ಎಂದು ಗೊತ್ತಾಗೋದಿಲ್ಲ. ಸೊ ಅಫ್ಕೋರ್ಸ್ ಸೋಲ್ಜರ್ಸ್ ದೇ ಆರ್ ರೆಡಿ ಟು ಡೈ ಎನಿ ಟೈಮ್ ಫಾರ್ ದ ನೇಷನ್, ಆದರೂ ಕೂಡ ಒಂದು ಏನಿರ್ತದೆ, ನಾವೊಂದು ಮನುಷ್ಯ ಜೀವಿ, ಅಪಾಯದ ಗಂಟೆ ಆಗಾಗ ಮೊಳಗ್ತಾ ಇರ್ತಿತ್ತ ನೀವು ನಿಮ್ಮ ಈ ಕೆಲಸದ ಸ್ಕೋಪಲ್ಲಿ ಅಂತ? ಅದೇ, ಇಟ್ ಈಸ್ ನಿಮ್ಮ ಯೋಚನೆಯ ವ್ಯತ್ಯಾಸ ಇದೆ. ಓಕೆ ಓಕೆ.
ಅಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಪಾಯ ಅನ್ನುವಂಥ ರೀತಿಯಲ್ಲಿ ನೋಡೋದಿಲ್ಲ ಅದನ್ನು. ಒಂದು ಇನ್ಫೆಂಟ್ರಿ ಯೂನಿಟ್ ಯಾವುದಾದ್ರೂ ಒಂದು ಭಾಗಕ್ಕೆ ಹೋಗಿ ಕೆಲಸ ಮಾಡಿದ್ರೆ ಅವರ ಪ್ರೈಮರಿ ಆಬ್ಜೆಕ್ಟಿವ್ ಏನು, ಅಲ್ಲಿ ಇರುವಂಥ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋದು. ಸೊ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಾದ್ರೆ ಅಲ್ಲಿರುವಂಥ ಈ ಎಲಿಮೆಂಟ್ಸನ್ನು ನ್ಯೂಟ್ರಲೈಸ್ ಮಾಡುವಂಥ ಒಂದು ಜವಾಬ್ದಾರಿ ಅವರಿಗಿರ್ತದೆ. ಈ ನ್ಯೂಟ್ರಲೈಸ್ ಮಾಡುವ ಜವಾಬ್ದಾರಿಯಲ್ಲಿ ಅವರವರ ಪ್ರೈಮರಿ ಫೋಕಸ್ ಮೇಲೆ ಜಾಸ್ತಿ ಇರ್ತಾರೆ. ಸೊ ಮಿಲಿಟೆಂಟನ್ನು ಕೊಲ್ಲೋದು ಅವರ ಪ್ರೈಮರಿ ಆಬ್ಜೆಕ್ಟ್ ಆಗಿರ್ತದೆ. ನನಗೆ ಅಪಾಯ ಅನ್ನುವಂಥದ್ದನ್ನು ಅವ್ರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಯಾಕೆಂದರೆ ಅಷ್ಟು ಟ್ರೈನ್ಡ್ ಇದ್ದಾರೆ, ನಮ್ಮ ಇಂಡಿಯನ್ ಆರ್ಮಿ ಏನಿದೆಯಾ ಅಷ್ಟು ಟ್ರೈನ್ಡ್ ಇದ್ದಾರೆ, ಈ ಎಲ್ಲ ಚಾಲೆಂಜಸ್ಗಳನ್ನು ಎದುರಿಸುವ ಶಕ್ತಿ ಅವರಿಗಿದೆ. ವ್ಯತ್ಯಾಸ ಏನಾಗುತ್ತೆ, ಅಲ್ಲಿ ಕೌಂಟರ್ ಇನ್ಸರ್ಜೆನ್ಸಿ ಇರೋದ್ರಿಂದ ಮಿಲಿಟೆಂಟನ್ನು ಐಡೆಂಟಿಫೈ ಮಾಡೋದು, ಉಗ್ರಗಾಮಿಯನ್ನು ಐಡೆಂಟಿಫೈ ಮಾಡೋದಲ್ಲಿ ತೊಂದರೆಗಳಿರ್ತದೆ. ಯಾಕೆಂದರೆ ಸಹಜವಾಗಿ ಜನಜೀವನ ಜೊತೆ ಬೆರ್ತಿರ್ತಾರೆ ಅವರು. ಸೊ ಆ ತೊಂದರೆಗಳಿಂದಾಗಿ ನಮಗೆ ಅಪಾಯ ಬರ್ತದೆ ವಿನ ಇಫ್ ಇಟ್ ಈಸ್ ಅ ಸ್ಟ್ರೈಟ್ ಫೈಟ್. ಓಕೆ, ವಿ ಹ್ಯಾವ್ ಆಲ್ವೇಸ್ ವನ್ ಆ್ಯಂಡ್ ವಿ ವಿಲ್ ಸ್ಟಿಲ್ ವಿನ್. ಓಕೆ, ವೈ ಓನ್ಲಿ 7 ಇಯರ್ಸ್ ಇನ್ ದ ಮಿಲಿಟ್ರಿ? ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ಸೇರುವಾಗ ನಿಮಗೊಂದು 6 ವರ್ಷ ಸೇನೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗ್ತದೆ. ಓಕೆ, ನಾನೊಂದು ವರ್ಷ ಎಕ್ಸ್ಟೆನ್ಷನ್ ತಗೊಂಡಿದ್ದೆ, ಅಲ್ಲಿ ಇದ್ದು ನಂತರ ರಾಂಚಿಗೆ ಬಂದು ಅಲ್ಲಿಂದ ನಾನು ಸೇನೆಯನ್ನು ಬಿಟ್ಟದ್ದು. ನಾನು ಸೇರುವಾಗಲೇ ಆ ಯೋಚನೆಯಲ್ಲೇ ಸೇರಿದ್ದೆ, 7 ವರ್ಷಗಳ ಕಾಲ ಅನುಭವವನ್ನು ಪಡಿಬೇಕು, ನಂತರ ಸಮಾಜದ ಬೇರೆ ಬೇರೆ ಇದನ್ನು ನೋಡಬೇಕು. ಸೊ ಸೇನೆಯಿಂದ ಬಿಟ್ಟ ನಂತರ ನಾನು IIM ಅಲ್ಲಿ ಕಲ್ತಿರೋದು. ಸೊ ಅಲ್ಲಿ ನೀವು ಸೇನೆಯಲ್ಲಿ ಕೆಲಸ ಮಾಡಿ 5 ವರ್ಷ ಕೆಲಸ ಮಾಡಿದರೆ, ಇಫ್ ಯು ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ 5 ಇಯರ್ಸ್, ನೀವು 1 ವರ್ಷದ ಎಕ್ಸಿಕ್ಯೂಟಿವ್ ಮ್ಯಾನೇಜ್ಮೆಂಟ್ ಡಿಗ್ರಿಯನ್ನು ಪಡಿಬೋದು. ಸಹಜವಾಗಿ ನಾರ್ಮಲ್ ಗ್ರಾಜ್ಯುಯೇಷನ್ ಮಾಡಿ ಹೋದರೆ ನೀವು 2 ವರ್ಷ ಮಾಡಬೇಕಾಗ್ತದೆ, ನೀವು 5 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದು ಹೋದರೆ 1 ವರ್ಷದಲ್ಲಿ ನಿಮಗೆ ಇದು ಸಿಗ್ತದೆ. ಸೊ ಅಲ್ಲಿ ಅದರ ನಂತರ ನಾನು ಬೆಂಗಳೂರಿಗೆ ಬಂದು ಒಂದು ಇಂಡಸ್ ಟವರ್ಸ್ ಅನ್ನುವಂಥ ಒಂದು ಕಂಪನಿ ಇದೆ, ಟೆಲಿಕಾಮ್ ಇನ್ಫ್ರಾಸ್ಟ್ರಕ್ಚರ್ಗೆ ರಿಲೇಟೆಡ್ ಕಂಪನಿ, ಅದರಲ್ಲಿ ಒಂದು 7-8 ತಿಂಗಳುಗಳ ಕಾಲ ಕೆಲಸ ಮಾಡಿದೆ. ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಸಂಘದ ಹಳೆ ಸಂಪರ್ಕ ಇದರಿಂದ ಅವರೆಲ್ಲರೂ ಮತ್ತೆ ಪುನಃ ಸಂಪರ್ಕಕ್ಕೆ ಬಂದರು. ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರನ್ನು ಭೇಟಿಯಾದೆ. ಓಕೆ, ಸೊ ರಾಜಕೀಯ ಆಸಕ್ತಿ ಇದೆ ಅನ್ನುವಂಥ ಮಾತನ್ನು ಅವರಲ್ಲಿ ಉಲ್ಲೇಖ ಮಾಡಿದೆ. ಹೇಗೆ ಹೀಗೆ ಮಾಡ್ತಾ ಇರುವಾಗ ಬೆಂಗಳೂರಲ್ಲಿ ಹಾಕಿದ್ದೆ, ಮಂಗಳೂರಿಗೆ ಬರಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ಈ ರೀತಿ ಬೆಳೀತಾ ಬೆಳೀತಾ ಇಲ್ಲಿವರೆಗೆ ಬಂದು ಮುಟ್ಟಿದೆ. ನಾರ್ಮಲಿ IIM ಏನು ಅಷ್ಟೊಂದು ಪ್ರತಿಷ್ಠಿತ ಒಂದು ಇನ್ಸ್ಟಿಟ್ಯೂಷನ್, ಯುವಕರು ಅಲ್ಲಿಂದ ಗ್ರಾಜ್ಯುಯೇಟ್ ಆದಂತಹ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದಂಥ ಯುವಕರು ದೊಡ್ಡ ಹುದ್ದೆಗೆ ಕಣ್ಣಿಡ್ತಾರೆ, ಆದರೆ ನೀವು ಮಾತ್ರ ಪಾಲಿಟಿಕ್ಸಿಗೆ ಕಣ್ಣಿಟ್ಟಿದ್ದೀರಾ? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಪಾಲಿಟಿಕ್ಸಲ್ಲಿ? ರಾಜಕೀಯದಲ್ಲಿ ಯಾವುದೇ, ನಮ್ಮ ಫ್ಯಾಮಿಲಿಯಿಂದ ಯಾರೂ ರಾಜಕೀಯದಲ್ಲಿ ಇಲ್ಲ. ನಮಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ ನೀವು ಬಹುಶಃ ಅರಸು ಮನೆತನದಿಂದ ಬಂದವರು. ಇಲ್ಲ, ಚೌಟ ಅನ್ನುವಂಥ ಸರ್ನೇಮ್ ಜೈನರಲ್ಲೂ ಇದೆ, ಬಂಟರಲ್ಲೂ ಇದೆ. ಓಕೆ ಓಕೆ. ಸೊ ಜೈನ್ಸ್ ಯಾರು ಮೂಡುಬಿದ್ರೆ ಭಾಗದಲ್ಲಿದ್ದಾರೆ ಅವರೆಲ್ಲ ಅರಸು ಮನೆತನ ಅಂತ ಹೇಳ್ತಾರೆ. ಓಕೆ, ಚೌಟರು ಅರಸರು ಅಂತ ಹೇಳ್ತಾರೆ, ನಾವು ಅರಸು ಮನೆತನ ಗೊತ್ತಿಲ್ಲ. ತಂದೆ ಕೃಷಿಕರು, ತಾಯಿ ಮನೆಯಲ್ಲಿ ಇರುವಂಥವ್ರು. ಸೊ ಸಹಜವಾಗಿ ಒಂದು ಸಣ್ಣ ಕುಟುಂಬ, ಕೃಷಿಕ ಕುಟುಂಬದಿಂದ ಬಂದಂಥವ್ರು ನಾವು. ಇವತ್ತು ಮಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ನಾನು ಸೇನೆಗೆ ಸೇರಿದ ಮೇಲೆ. ತೋಟ ಎಲ್ಲ ಅಲ್ಲೇ ಇದೆ, ಆದರೆ ಅವರು ಇಲ್ಲಿ ಶಿಫ್ಟ್ ಆಗಿ ಇಲ್ಲಿ ಇದ್ದಾರೆ. ಸೊ ನಾನು ಸೇನೆ ಬಿಟ್ಟು ಬಂದ ನಂತರ ಮಂಗಳೂರಿಗೆ ಬಂದೆ. ಮಂಗಳೂರಲ್ಲೇ ನಮ್ಮ ಮನೆ ಇದೆ, ಮಂಗಳೂರಲ್ಲೇ ಇದ್ದುಕೊಂಡು ಸಣ್ಣ ಸಣ್ಣ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಬಂದೆ. 2013 ಚುನಾವಣೆಯ ನಂತರ BJP ಯುವ ಮೋರ್ಚಾದಲ್ಲಿ ಜವಾಬ್ದಾರಿ ಸಕ್ರಿಯರಾದ್ರಿ ಪಕ್ಷದಲ್ಲಿ. 2013 ಚುನಾವಣೆಯಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿದ ನಂತರ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ಕೊಟ್ಟರು. 3 ವರ್ಷಗಳ ಕಾಲ ಅದಿದ್ದು ಈಗ BJP ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಿರಿಯರು ಅವಕಾಶವನ್ನು ಕೊಟ್ಟಿದ್ದಾರೆ. ಕೆಲಸವನ್ನು ಮಾಡ್ತಾ ಇದ್ದೇನೆ ಸರ್. ಈಗ 2013 ನಂತರ ನೀವು BJP ಭಾಳಷ್ಟು ಸಕ್ರಿಯರಾಗಿದ್ದೀರಿ, ಅದು ಕೂಡ ಮಂಗಳೂರಲ್ಲಿ. ಆಫ್ಟರ್ 2013 BJP ರೈಸ್ ಕೂಡ ಬಹಳ ಫಾಸ್ಟ್ ಆಗ್ತಾ ಇದೆ, ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ. ಇತ್ತೀಚೆಗೆ ನೀವು ಬಹಳಷ್ಟು ಈ ರಾಜಕೀಯ ಅಥವಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದೀರಾ, ಪ್ರತ್ಯೇಕವಾಗಿ ಕಂಬಳ, ಈ ಕಂಬಳ ಎನ್ನುವಂಥ ನಮ್ಮ ಟ್ರೆಡಿಷನ್ ಏನುಂಟು, ಅದು ಸುಪ್ರೀಂ ಕೋರ್ಟ್ನ ಆ ವರ್ಡಿಕ್ಟ್ನ ನಂತರ ನೀವು ಮತ್ತೆ ಅದನ್ನು ಬಹಳ ಜನಪ್ರಿಯಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಾ, ಹೇಗೆ ನಿಮಗೆ ಕಂಬಳದಲ್ಲಿ ಇಂಟ್ರೆಸ್ಟ್ ಮತ್ತು ಯಾಕೆ? ನಾನಾಗಲೇ ಹೇಳಿದೆ, ಕೃಷಿಕ ಕುಟುಂಬದಿಂದ ಬಂದಿರುವಂಥದ್ದು. ಸೊ ಕಂಬಳ ಅನ್ನೋಂಥದ್ದು ಈಗ ಈ ಫಾರ್ಮ್ಯಾಟಲ್ಲಿ ಬಂದಿದೆ. ಮೊದಲು ಟ್ರೆಡಿಷ್ನಲ್ ಆಗಿ ಎಲ್ಲ ಊರುಗಳಲ್ಲಿ ಒಂದು ಪೂಕರೆ ಕಂಬಳ ಅಂತ ಮಾಡ್ತಾಯಿದ್ರು. ಸೊ ಆ ಕಂಬಳವನ್ನು ಆಗದಿಂದ ನೋಡಿದ್ದೇನೆ. ಅವಕಾಶ ಈಗ ಸಿಕ್ಕಿದೆ, ಮಾಡುವಂಥ ಅವಕಾಶ ಒಂದಷ್ಟು ಸ್ನೇಹಿತರೆಲ್ಲ ಸೇರಿಕೊಂಡು ಮಾಡುವಂಥ ಬಂತು. ಮಾಡೋ ಉದ್ದೇಶ ಒಂದೇ ಇತ್ತು, ನಗರದಲ್ಲಿ ಕಂಬಳ ಆಗಬೇಕು. ಈ ಕಂಬಳ ಅನ್ನುವಂಥದ್ದು ತುಳುನಾಡಿನ ಒಂದು ವಿಶೇಷವಾದ ಸಂಸ್ಕೃತಿ, ಇದು ಸಹಜವಾಗಿ ಜನರ ಜೀವನದ ಜೊತೆ ಇದೆ. ಆದರೆ ಏನಾಗಿದೆ ಅಂದರೆ, ಒಂದಷ್ಟು ವ್ಯಕ್ತಿಗಳು, ಕೆಲವೊಂದು ವ್ಯಕ್ತಿಗಳು ಈ ಸಂಸ್ಕೃತಿಯ ಅರಿವಿಲ್ಲದೆ ಒಂದು ಸಣ್ಣ ವಿಷಯವನ್ನು ತೆಗೆದುಕೊಂಡು ಆ್ಯನಿಮಲ್ ರೈಟ್ಸ್ ಅನ್ನುವ ರೀತಿಯಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ನ ತನಕ ಹೋಗಿ ಇಷ್ಟು ಜನರ ಭಾವನೆಗಳಿಗೆ ವಿರುದ್ಧವಾಗಿ, ಇಷ್ಟು ಜನರ ಭಾವನೆಗಳಿಗೆ ವಿರುದ್ಧವಾಗಿ ಕಾನೂನಿನ ಆಧಾರದಲ್ಲಿ ಇದನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಏನಾಯ್ತಂದರೆ, ಈ ಕಂಬಳಗಳು ಕೇವಲ ಗ್ರಾಮೀಣ ಭಾಗಕ್ಕೆ ಸೀಮಿತವಾಗಿ ಉಳಿದುಕೊಂಡು ಬಿಟ್ಟಿತ್ತು. ಕದ್ರಿಯಲ್ಲಿ ಕಂಬಳ ನಡೀತಾ ಇತ್ತು,
ಅದ ನಂತರ ಒಂದು 5 ವರ್ಷಗಳ ಕಾಲ ಮಂಗಳೂರಿನ ಯಾರಿಗೂ ಕಂಬಳವನ್ನು ನೋಡುವಂಥ ಒಂದು ಅವಕಾಶವೇ ಸಿಗಲಿಲ್ಲ. ನೀವು ಒಂದು ವಿಷಯ ಇದರಲ್ಲಿ ಅಬ್ಸರ್ವ್ ಮಾಡಬೇಕು, ಕಂಬಳ ಅನ್ನುವಂಥ ಒಂದು ಕ್ರೀಡೆ ಜಾತಿ ಮತಗಳನ್ನು ಮೀರಿ ದಕ್ಷಿಣ ಕನ್ನಡದಲ್ಲಿ ಇದೆ. ಸರಿ ಸರಿ, ಇವತ್ತು ಮುಸಲ್ಮಾನರು ಇದ್ದಾರೆ ಓಡಿಸುವವರು, ಕಂಬಳ ಓಡಿಸುವವರು, ಕಂಬಳ ಕೋಣದ ಮಾಲೀಕರು ಕ್ರೈಸ್ತರಿದ್ದಾರೆ. ಸೊ ಎಲ್ಲರೂ ಸೇರಿ ಮಾಡುವಂಥದ್ದು, ಯಾವುದೇ ಜಾತಿ ಭೇದಗಳನ್ನು ಮೀರಿಸಿದಂಥ ಈ ರೀತಿಯ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇರುವಾಗ ಇದನ್ನು ನಿಲ್ಲಿಸುವ ಹುನ್ನಾರವನ್ನು ಯಾರು ಮಾಡ್ತಾ ಇದ್ದಾರೆ ಅಂದರೆ ಮಂಗಳೂರು ನಗರದಲ್ಲಿ ಇದಾಗಬೇಕು, ಮಂಗಳೂರಿನ ಜನರಿಗೆ ಇದನ್ನು ನೋಡುವ ಅವಕಾಶ ಸಿಗಬೇಕು. ಇವತ್ತು ಇಡೀ ದಕ್ಷಿಣ ಕನ್ನಡ ಉಡುಪಿಯ ಕೇಂದ್ರ ಸ್ಥಾನ ಮಂಗಳೂರು. ಉದ್ಯೋಗವನ್ನು ಅರಸಿಕೊಂಡು ಉದ್ದಿಮೆಗಳನ್ನು ಮಾಡುವ ಪ್ರಯತ್ನದಿಂದ ಎಲ್ಲ ಜನ ಮಂಗಳೂರಲ್ಲಿದ್ದಾರೆ. ಇವರಿಗೆ ಇದನ್ನು ನೋಡಬೇಕು, ಈ ಸಂಸ್ಕೃತಿಯನ್ನು ಉಳಿಸುವಂಥ ಭಾವನೆ ಅವರಿಗೂ ಬರಬೇಕು ಅನ್ನೋಂಥ ದೃಷ್ಟಿಯಿಂದ ಮಂಗಳೂರಲ್ಲಿ ನಾವು ಮಾಡಿದ್ದೇವೆ. ಯಶಸ್ವಿಯಾಗಿ ನಡೆಯಿತು ಕಂಬಳ ಎಲ್ಲರ ಸಹಕಾರದಿಂದ. ಹೆಚ್ಚಾಗಿ ಈ ರಾಜಕೀಯ ನಾಯಕರು ಚುನಾವಣಾ ಸ್ಪರ್ಧೆಯ ಕಣಕ್ಕೆ ಇಳುವುದಕ್ಕಿಂತ ಮುಂಚೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಹಳಷ್ಟು ತೊಡಗಿಸಿಕೊಂಡು ಒಂದು ಹೆಸರು ಮಾಡ್ತಾರೆ. ಬಹುಶಃ ನೀವು ಕಂಬಳವನ್ನು ಚುನಾವಣಾ ದೃಷ್ಟಿಯಿಂದ ಮುಂದೆ ನಾನು ಐ ಮೀನ್ ಎಲ್ಲಿಂದಾದರೂ ಒಂದು ಕಂಟೆಸ್ಟ್ ಮಾಡಬೇಕು ಪಕ್ಷ ಟಿಕೆಟ್ ನೀಡಿದರೆ ಆ ದೃಷ್ಟಿಗೆ ಹೆಚ್ಚಾಗಿ ಫೋಕಸ್ ಕೊಟ್ಟು ಅದನ್ನೇನೋ ಮಾಡಿದ್ರಾ ನೀವು? ಅಲ್ಲ, ಕಳೆದ ವರ್ಷ ಕಾನೂನು ತೊಡಕಿಲ್ಲದ್ರೆ ಕಳೆದ ವರ್ಷ ಮಾಡ್ತಿದ್ದೆ, ಆಗ ಚುನಾವಣೆ ಅಂತ ಹೇಳ್ತಿರಲಿಲ್ಲ. ಈಗ ಬಂದಿರೋದ್ರಿಂದ ಹೇಳ್ಬೋದು, ನಮ್ಮ ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶೇಷವಾಗಿ ನಾವು ಈ ರೀತಿಯ ಚಟುವಟಿಕೆಯನ್ನು ಮಾಡಿ ಸರ್ಕಸ್ ಮಾಡಿ ಟಿಕೆಟ್ ಪಡಿಬೇಕಾದ ಅವಶ್ಯಕತೆ ಇಲ್ಲ. ಸಂಘಟನಾ ಕೆಲಸವನ್ನು ಮಾಡ್ತಾ ಬಂದರೆ, ಪಾರ್ಟಿಯ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದರೆ ನಮ್ಮ ಪಾರ್ಟಿಯ ವ್ಯವಸ್ಥೆ ಆ ರೀತಿ ಇದೆ. 2013 ನಾನು ಆಗಲೇ ಹೇಳಿದಾಗೆ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗೆ ಜಿಲ್ಲೆಯಾದ್ಯಂತ ಓಡಾಡಿದ್ದೇನೆ, ಈಗ ಇದೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸೊ ಪಾರ್ಟಿ ಆ ಕೆಲಸವನ್ನು, ಸಂಘಟನೆಯ ಕೆಲಸವನ್ನು ನೋಡಿಕೊಂಡು ಟಿಕೆಟ್ ಅಥವಾ ಇನ್ನೊಂದು ಕೊಡುವ ಕೆಲಸವನ್ನು ಮಾಡ್ತದೆ. ಸೊ ಅದಕ್ಕೋಸ್ಕರ ಕಂಬಳ ಮಾಡಿದ್ದಲ್ಲ. ಯಾವುದೇ ಒಂದು ವ್ಯಕ್ತಿಗೆ ರಾಜಕೀಯ ಬಿಟ್ಟು ಕೂಡ ಒಂದಷ್ಟು ಆಸಕ್ತಿಗಳಿರ್ತದೆ, ಒಂದಷ್ಟು ವಿಚಾರಗಳಿರ್ತದೆ. ಕಂಬಳದ ಮೊದಲು ನಾನು ನಿಮಗೆ ಹೇಳಬೇಕು, ಎಂಬೋಸ್ ಅನ್ನುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೆ ಬೆಂಗಳೂರಲ್ಲಿರುವಂಥ ಸಂದರ್ಭದಲ್ಲಿ. ಭಾರತೀಯ ಈ ಚಿತ್ರಕಲೆಗಳು, ಸಣ್ಣ ಸಣ್ಣ ಚಿತ್ರಕಲೆ ಇಡೀ ದೇಶದಾದ್ಯಂತ ನೀವು ಓಡಿದ್ರೆ ನೋಡಿದರೆ ಹಲವಾರು ರೀತಿಯ ಚಿತ್ರಕಲೆಗಳಿದೆ. ಒಂದೊಂದು ಭಾಗದಲ್ಲಿ, ಒರಿಸ್ಸಾ ಭಾಗಕ್ಕೆ ಹೋದರೆ ನೀವು ಪಟ್ಟಚಿತ್ರ ಅನ್ನುವಂಥ ಒಂದು ಕಲೆ ಇದೆ ಅಲ್ಲಿ. ನೀವು ಮಹಾರಾಷ್ಟ್ರದ ಟ್ರೈಬಲ್ ಏರಿಯಾಗೆ ಹೋದರೆ ವರ್ಲಿ ಅನ್ನುವಂಥದ್ದಿದೆ. ಹೀಗೆ ಗೋಂಡ್ ಅನ್ನುವಂಥ ಒಂದು ಕಲೆ ಇದೆ ಮಧ್ಯಪ್ರದೇಶದಲ್ಲಿ. ರಾಜಸ್ಥಾನದಲ್ಲಿ ಮಿನಿಯೇಚರ್ ಅನ್ನುವಂಥ ಒಂದು ಆರ್ಟ್ ಫಾರ್ಮ್ ಇದೆ. ಹೀಗೆ ಇಂಡಿಯಾದ ಎಲ್ಲ ಭಾಗಗಳಿಗೆ ಹೋದರೆ ಅದ್ಭುತವಾದ ಈ ರೀತಿಯ ಕಲೆಗಳಿದೆ. ಅದರಲ್ಲಿ ಗೋಂಡ್ ಅನ್ನುವಂಥ ಒಂದು ಕಲೆ ಇವತ್ತು ಜಪಾನ್ನಲ್ಲಿ, ಜರ್ಮನಿಯಲ್ಲಿ ಫೇಮಸ್ ಆಗಿದೆ. ಈ ಕಲೆಗಳನ್ನು, ಈ ಟ್ರೈಬಲ್ ಆರ್ಟಿಸ್ಟ್ಗಳನ್ನು ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು ಎಂಬೋಸ್ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದೆವು. ಅದು ಬೆಂಗಳೂರಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೆವು. ಆಗ ರಾಜಕೀಯದಲ್ಲಿ ನಾನು ಇರಲಿಲ್ಲ. ಸೊ ಈ ರೀತಿಯ ಈ ಟ್ರೆಡಿಷ್ನಲ್ ಭಾರತೀಯ ಟ್ರೆಡಿಷನ್ಗಳು, ಭಾರತೀಯ ಸಂಸ್ಕೃತಿ ಈ ರೀತಿ ಅಳಿದು ಹೋಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಇದನ್ನು ಇದು ಹುಡುಕುವಂಥದ್ದು, ಈ ರೀತಿಯ ವ್ಯಕ್ತಿಗಳೊಂದಿಗೆ ಸಂಪರ್ಕದಲ್ಲಿರುವಂಥದ್ದು ನನ್ನ ಆಸಕ್ತಿ ವಿಷಯವಾಗಿತ್ತು. ಹಾಗಾಗಿ ಅದರ ಮುಂದುವರಿದ ಭಾಗ ಪ್ರಯಾಸ ಕಂಬಳ. ಓಕೆ, ಈಗ ನೀವು ಮಂಗಳೂರಿನ ಯಾವ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದೀರಾ? ನಾನಾಗಲೇ ಹೇಳಿದಲ್ಲ, ನಮ್ಮ ಪಾರ್ಟಿಯಲ್ಲಿ ಆ ರೀತಿಯ ವ್ಯವಸ್ಥೆ ಇಲ್ಲ. ನಾವು ಯಾವುದೇ ಸರ್ಕಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಕ್ಷೇತ್ರ ಅಲ್ಲ, ಆದರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳಿವೆ. ಸೊ ಯಾವುದರಲ್ಲಿ ಯಾರಿಗೂ ಟಿಕೆಟ್ ಸಿಕ್ಕಿದವರಿಗೂ ಇರಲಿ, ಸೋತವರಿಗಿರಲಿ, ಯಾರಿಗೂ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಸೊ ನಿಮ್ಮ ಫೋಕಸ್ ಯಾವ ಕ್ಷೇತ್ರದ ಮೇಲೆ ಇದೆ? ಹಿರಿಯರು ನಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ. ನಾವೆಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಹೇಗೆ ಓಡಾಡ್ತಾ ಇದ್ದೇವೆ, ಅದರ ಆಧಾರದಲ್ಲಿ ಹಿರಿಯರು ಕಣ್ಣಿಟ್ಟಿರ್ತಾರೆ. ಅವರು ಅವಕಾಶ ಕೊಟ್ಟರೆ ಅಥವಾ ಜವಾಬ್ದಾರಿಯನ್ನು ಕೊಟ್ಟರೆ ನಿರ್ವಹಿಸಲಿಕ್ಕೆ ಎಲ್ಲರೂ ಶಕ್ತರಾಗಿದ್ದಾರೆ ಇಲ್ಲಿ. ಹಾಗಾಗಿ ನಾನು ಪರ್ಟಿಕ್ಯುಲರ್ ಒಂದು ಪರ್ಟಿಕ್ಯುಲರ್ ಸೀಟಿಗೆ ಕಣ್ಣಿಟ್ಟಿರೋದು ಈ ರೀತಿಯ ವಿಷಯಗಳೇನಿಲ್ಲ. ನೋಡಿ, ನೀವು ಆರ್ಮಿಯಲ್ಲಿದ್ದವರು, ಹೈಲಿ ಎಜುಕೇಟೆಡ್, ಆದರೆ ಒಂದು ವಿಷಯ ಮಾತ್ರ ನಮ್ಮ ದೇಶದ ಅಥವಾ ರಾಜ್ಯದ ಎಲ್ಲ ಜನರಿಗೂ ಗೊತ್ತು, ಅದೇನೆಂದರೆ ಈ ಜಾತಿ ಸಮೀಕರಣ. ಈ ಜಾತಿ ಸಮೀಕರಣ ಬಂದಾಗ ಬಹಳಷ್ಟು ಯುನೋ ಕ್ಷೇತ್ರದಲ್ಲಿ ಏನಾಗ್ತದೆ, ಅರ್ಹ ಕ್ಯಾಂಡಿಡೇಟ್ಗೆ ಟಿಕೆಟ್ ಸಿಗೋದಿಲ್ಲ. ಈಗ ನೀವೇ ನೋಡಿದರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಿಮೆ ಅಂದರೆ BJP ಪ್ರತಿ ಸಲ ಒಂದು 2-3 ಸೀಟನ್ನು ಬಂಟ ಸಮುದಾಯಕ್ಕೆ ಕೊಡ್ತಾ ಇದೆ. ಸೊ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಟರೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೀಟು BJP ಕೊಡ್ಬೋದೆಂಬ ನಂಬಿಕೆ ಇದೆಯಾ? ಅದೇ, ನೀವು BJPಯ ಹಿರಿಯರಲ್ಲಿ ಕೇಳಬೇಕು. ಜಾತಿ ಸಮೀಕರಣ ಇದೆಲ್ಲ ಒಂದು ಭಾಗ, ಯಾಕೆಂದರೆ ರಾಜಕೀಯ ವ್ಯವಸ್ಥೆ ಅನ್ನೋಂಥದ್ದು ಇರೋದು ಸಮಾಜದ ಒಂದು ಭಾಗ. ಸಮಾಜದಲ್ಲಿರುವ ಎಲ್ಲ ವರ್ಗಗಳನ್ನು ಮೇಲೆ ತರಬೇಕು. ನಮ್ಮ ಪ್ರಧಾನಮಂತ್ರಿಗಳು ಹೇಳಿದಾಗೆ ಸಬ್ಕೆ ಸಾಥ್ ಸಬ್ಕ ವಿಕಾಸ ಅನ್ನುವಂಥದ್ದು, ನಮ್ಮ ದೀನ್ ದಯಾಳರ ಕಲ್ಪನೆ ಇರುವಂಥದ್ದು ಅಂತ್ಯೋದಯ ಅನ್ನುವಂಥದ್ದು. ಸಮಾಜದ ಎಲ್ಲ ವರ್ಗಗಳನ್ನು ಒಂದು ಪ್ಯಾನಲಿಗೆ ತರಬೇಕಾದ್ರೆ ಅವರಿಗೆ ರಾಜಕೀಯ ಅವಕಾಶಗಳು ಕೊಡಬೇಕು. ಅದರ ಭಾಗವಾಗಿ ಜಾತಿ ಸಮೀಕರಣ ಇದೆ. ಜಾತಿ ಅನ್ನುವಂಥದ್ದು ಕಾಂಗ್ರೆಸ್ನ ರಾಜಕಾರಣದ ಥರ ಜಾತಿಯನ್ನು ಒಡೆದು ಅದನ್ನು ವೋಟ್ ಬ್ಯಾಂಕ್ ಮಾಡಲಿಕ್ಕೆ BJP ಮಾಡ್ತಾ ಇಲ್ಲ. BJP ಜಾತಿ ಸಮೀಕರಣ ಅನ್ನು ಯಾಕೆ ಮಾಡ್ತಾ ಇದೆ ಅಂದರೆ ಎಲ್ಲ ವರ್ಗಗಳಿಗೆ ಅವಕಾಶವನ್ನು ಕೊಡಬೇಕು. ದೇರ್ ಶುಡ್ ಬಿ ರೆಪ್ರೆಸೆಂಟೇಷನ್ ಫ್ರಮ್ ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಅದಕ್ಕೋಸ್ಕರ ಜಾತಿ ಸಮೀಕರಣವನ್ನು. ಈ ಜಾತಿ ಸಮೀಕರಣದ ಮಧ್ಯೆ
ಅರ್ಹ ವ್ಯಕ್ತಿಗಳಿಗೆ ಕೊಟ್ಟಂತಹ ಬಿಜೆಪಿಯಲ್ಲಿ ಕೊಟ್ಟಷ್ಟು ಉದಾಹರಣೆಗೆ ಬೇರೆ ಎಲ್ಲೂ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಅಲ್ಲಿಂದ ಬಂದು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಇಡೀ ವಿಶ್ವಕ್ಕೆ ಗೊತ್ತು. ಅವ್ರನ್ನ ಚಾ ಮಾರ್ತಿದ್ದ ವ್ಯಕ್ತಿ ನಿರಂತರವಾಗಿ ಸಂಘಟನೆ ಕೆಲಸವನ್ನು ಮಾಡಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿದ್ದಾರೆ. ನಮ್ಮಲ್ಲಿರುವಂಥ ಮುಂದಿನ ಮುಖ್ಯಮಂತ್ರಿಗಳ ಅಭ್ಯರ್ಥಿಯಾಗಿರುವಂಥ ಯಡಿಯೂರಪ್ಪನವರು, ಅವರು ರೈತರ ಹೋರಾಟವನ್ನು ಮಾಡಿ ಬೇರೆ ಬೇರೆ ಹೋರಾಟಗಳನ್ನು ಮಾಡಿ ಸಾಮಾನ್ಯ ವ್ಯಕ್ತಿಯಿಂದ ಮುಖ್ಯಮಂತ್ರಿಗಳಾದಂಥ ಉದಾಹರಣೆ, ಪ್ರಧಾನಮಂತ್ರಿಗಳಾದಂಥ ಉದಾಹರಣೆ, ಎಮ್ ಎಲ್ ಎ ಆದಂಥ ಉದಾಹರಣೆ, ಎಂ ಪಿ ಆದಂಥ ಉದಾಹರಣೆ ನಮ್ಮಲ್ಲಿದೆ. ಜಾತಿ ಸಮೀಕರಣ ಒಂದು ಕಡೆ, ಅರ್ಹತೆ ಒಂದು ಕಡೆ, ಇದನ್ನೆಲ್ಲ ನೋಡಿಕೊಂಡು ನಮ್ಮ ಹಿರಿಯರು ಸೂಕ್ತ ಸಮಯದಲ್ಲಿ ಸೂಕ್ತ ಅಭ್ಯರ್ಥಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಘೋಷಣೆ ಮಾಡ್ತಾರೆ. ಸರಿ, ನೀವು ಬಹುಶಃ ಮೋದಿಯವರ ಮೇಲೆ ಬಹಳ ಇಂಪ್ರೆಸ್ ಆಗಿದ್ದೀರಿ, ಅದಕ್ಕೆ ಅದೇ ಕಾರಣಕ್ಕಾಗಿಗೋಸ್ಕರ ನೀವು ಪಾಲಿಟಿಕ್ಸಲ್ಲಿ ಆ್ಯಕ್ಟಿವ್ ಇದ್ದೀರಾ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ 4 ವರ್ಷಗಳು ಕಳೀತಾ ಬಂದಿವೆ, ನಿಮಗೆ ಅನಿಸ್ತದ ಈ ಒಂದು ಸ್ಲೋಗನ್ ಏನಿದೆ ಅದು ಇಂಪ್ಲಿಮೆಂಟ್ ಆಗಿದೆ ಅಂತ? ನೀವು ಇತ್ತೀಚೆಗೆ ಒಂದು ಸರ್ವೆ ನೋಡಿರ್ಬೋದು, 72% ಜನ ದೇಶದ ಜನರಿಗೆ ಅನಿಸಿದೆ. ನನಗೆ ಅನಿಸೋದು ಎರಡನೇ ಭಾಗ. ನಾನು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ, ಆ ವ್ಯಕ್ತಿಯ ಅಭಿಮಾನಿಯಾಗಿ ನನಗೆ 100% ಅನಿಸಿದೆ. ಆದರೆ ಇಡೀ ದೇಶದ ಜನರು ಅದನ್ನು ಒಪ್ಪಿಕೊಂಡಿದ್ದಾರೆ, ನಾವು ಒಪ್ಪಿಕೊಂಡದ್ದಲ್ಲ. ನಾನು ಮತ್ತೆ ಹೇಳಿದಾಗೆ ಒಂದು ಕೆಲವೊಂದು ವ್ಯಕ್ತಿಗಳು ಈ ದೇಶದಲ್ಲಿ ಏನಾಗಿದೆ ಅಂದರೆ, ಒಂದು 70 ವರ್ಷಗಳ ಕಾಲ ಒಂದು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಬಂದಿತ್ತು. ಆ ಕುಟುಂಬದ ಕೃಪಾಪೋಷಿತರಾಗಿ ಕೆಲವೊಂದು ವ್ಯಕ್ತಿಗಳು ಉದ್ದಿಮೆಗಳನ್ನು ನಡೆಸೋದಿರ್ಬೋದು, ಅಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡಿರ್ಬೋದು, ಇವರೆಲ್ಲ ಇವತ್ತು ಶೇಕ್ ಆಗಿದ್ದಾರೆ. ಮೋದಿ ಏನು ಮಾಡಿದ್ದಾರೆ ಅಂದರೆ, ಈ ರೀತಿಯ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಿಗ್ತಿದ್ದಂಥ ಸರ್ಕಾರಿ ವ್ಯವಸ್ಥೆಯನ್ನು ಎಲ್ಲ ಜನರಿಗೆ ಸಿಗುವಂಥ ಒಂದು ರೀತಿಯಲ್ಲಿ ಮೋದಿಯವರು ಆಡಳಿತವನ್ನು ಮಾಡಿದ್ದಾರೆ. ಸೊ ಅವರು ಸಿಸ್ಟಮನ್ನಲ್ಲಿ ಶೇಕ್ ಮಾಡಿದ್ದಾರೆ, ಹಾಗಾಗಿ ಇವರಿಗೆ ಗೊಂದಲ ಆಗಿಬಿಟ್ಟಿದೆ. ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅವರ ಎಲ್ಲ ಒಂದೊಂದು ಯೋಜನೆಗಳಲ್ಲಿ ನೀವು ನೋಡಬಹುದು, ಪ್ರತಿಯೊಂದು ವ್ಯಕ್ತಿಗೆ ಮುಟ್ಟುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಲೇಟೆಸ್ಟ್ ಆಗಿ ತಂದಂಥ ಈ ಆರೋಗ್ಯ ವಿಮೆಯ ಬಗ್ಗೆ ನೀವು ನೋಡಿರ್ಬೋದು. ನನಗೆ ಆಶ್ಚರ್ಯ ಆಗೋದು ಯಾಕೆಂದರೆ, ರಾಜಕೀಯ ಬಿಟ್ಟು ಮಾತಾಡೋದಾದರೆ 70 ವರ್ಷಗಳ ಕಾಲ ಯಾವುದೇ ಒಬ್ಬ ವ್ಯಕ್ತಿಗೆ ಇದು ಹೊಳಲಿಲ್ಲ ಅನ್ನುವಂಥದ್ದೇ ಆಶ್ಚರ್ಯ ಬರೋದು. ಈ ದೇಶದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಂಕಷ್ಟಕ್ಕೆ ಯಾವಾಗ ಬರೋದು? ಸಹಜವಾಗಿ ಅವನು ದುಡಿತಾನೆ, ಊಟ ಮಾಡ್ತಾನೆ, ಮನೆ ಕಟ್ತಾನೆ, ಇದೆಲ್ಲ ಆಗುವಾಗ ಯಾವ ತೊಂದರೆ ಬರೋದಿಲ್ಲ. ಅವನು ಮೇಜರ್ ಏಲ್ಮೆಂಟ್ ಬರುವಾಗ, ಅವನು ಮೇಜರಾಗಿ ಆಸ್ಪತ್ರೆ ಖರ್ಚಿಗೆ ಬರುವಾಗ ಅವನಿಗೆ ತೊಂದರೆಗಳಾಗೋದು. ಒಂದು ಕಡೆಯಲ್ಲಿ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಯನ್ನು, ಸರ್ಕಾರಿ ಪ್ರೈಮರಿ ಹೆಲ್ತ್ ಸೆಂಟರ್, ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆಯನ್ನು ನಾವು ಯಾವತ್ತೂ ಮಾಡಲಿಲ್ಲ. ಹೆಲ್ತನ್ನು ಒಂದು ಪ್ರಯಾರಿಟಿ ಸೆಕ್ಟರಾಗಿ ನಾವು ನೋಡಲಿಲ್ಲ. ಮೋದಿಯವರು ಬಂದು ಇವತ್ತು ಆರೋಗ್ಯದಿಂದ ಸಮಸ್ಯೆ ಆಗ್ತಾಯಿದೆ, ನಮ್ಮ ಟೋಟಲ್ ಹ್ಯೂಮನ್ ರಿಸೋರ್ಸ್ ಏನಿದೆಯಾ ಅದಕ್ಕೆ ಇಫೆಕ್ಟ್ ಆಗ್ತಾಯಿದೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು, ಒಂದು 500,000 ಒಂದು ವರ್ಷಕ್ಕೆ, ಹೆಚ್ಚು ಕಡಿಮೆ 10 ಕೋಟಿ ಕುಟುಂಬಕ್ಕೆ ಈ ರೀತಿಯಾದಂತೂ ಕಾಂಪ್ರಹೆನ್ಸಿವ್ ಆಗಿ ಯೋಚನೆ ಮಾಡಿ. ಅಲ್ಲ, ನಿಮ್ಮ ಇದು ಏನು ಮೋದಿಯವರ ವಿಷನ್ ಏನಿದೆ ಅದಕ್ಕೆ ನಾವು ಮೆಚ್ಚಬೇಕು, ನಿಮ್ಮ ಅಭಿಪ್ರಾಯಕ್ಕೆ ನಾವು ಮೆಚ್ಚಬೇಕು. ಆದರೆ ಅಂಥವೇ ವಿಷನ್ 4 ವರ್ಷದ ಮುಂಚೆ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಮೋದಿಯವರು ಬಹಳ ಒಂದು ದೊಡ್ಡ ಶಬ್ದದಿಂದ ಮಾತಾಡಿದರು, ಪ್ರತಿಯೊಬ್ಬರ ಕುಟುಂಬಕ್ಕೆ ಪ್ರತಿಯೊಬ್ಬರಿಗೆ ಒಂದು 15 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ. ಅದು 70 ವರ್ಷಗಳಲ್ಲಿ ಆ ಐಡಿಯಾ ಕೂಡ ಯಾರಿಗೂ ಕೂಡ ಇರಲಿಲ್ಲ, ಸರಿ ಅಲ್ವಾ? ಪ್ರತಿ ವರ್ಷ 1 ಕೋಟಿ ಜಾಬನ್ನು ಕ್ರಿಯೇಟ್ ಮಾಡ್ತೇನೆ ಅಂತ ಹೇಳಿದ್ದು, ಅದರ ಇದಕ್ಕಿಂತ ಮುಂಚೆ ಯಾರ ಆ ಐಡಿಯಾ ಇರಲಿಲ್ಲ. ಈಗ ನೀವು ಹೇಳಿದ ಐಡಿಯಾ ಕೂಡ ಬೇರೆ ಯಾರಲ್ಲಿ ಇರಲಿಲ್ಲ. ಆದರೆ ಮೈ ಕ್ವೆಶ್ಚನ್ ಈಸ್, ವೆನ್ ಈಸ್ ಇಟ್ ಗೋಯಿಂಗ್ ಟು ಬಿ ಇಂಪ್ಲಿಮೆಂಟೆಡ್? ಇದು ಆಗ್ತದ? ಆಲ್ರೆಡಿ ಇಂಪ್ಲಿಮೆಂಟ್ ಆಗ್ತಾ ಇದೆ, ಪ್ರೊಸೆಸ್ಸಲ್ಲಿ ಇದೆ. ನೀವು 15 ಲಕ್ಷದ ಈ ವಿಷಯವನ್ನು ಹೇಳ್ಬೋದು. ಈ 15 ಲಕ್ಷ ಅನ್ನುವಂಥದ್ದು ಈ ಕಾಂಗ್ರೆಸ್ ಕ್ರಿಯೇಟ್ ಮಾಡಿರುವಂಥ ಒಂದು ವಿಷಯ. ನಾನು ಹೇಳ್ತೇನೆ ವಿಷಯ, 15 ಲಕ್ಷ ಅನ್ನುವಂಥದ್ದು ಒಂದು ಪ್ರಯೋಜನ ಒಂದು ವ್ಯಕ್ತಿಗೆ ಸಿಗುತ್ತೆ ಅನ್ನುವಂಥ ವಿಷಯವನ್ನು ಹೇಳಿದರು. ಅದರ ಅರ್ಥ 15 ಲಕ್ಷವನ್ನು ಕೊಂಡೋಗಿ ಒಂದು ವ್ಯಕ್ತಿ ಕೊಡೋದಂಥದ್ದು ಅಲ್ಲ. ಸಿ, ದ ಟೋಟಲ್ ಅವರ ಒಟ್ಟು ಯೋಜನೆಗಳಲ್ಲಿ, ದ ಪಾಲಿಸಿ ಮ್ಯಾಟರ್ಸಲ್ಲಿ, ಅವರ ಗವರ್ನೆನ್ಸಲ್ಲಿ ಈ ರೀತಿ ಸೋರಿಕೆಗಳಲ್ಲಿ ಆಗ್ತದೆ. ಬೇರೆ ಬೇರೆ ಹಣ ಎಲ್ಲೆಲ್ಲಿ ಹೋಗ್ತದೆ, ಕಪ್ಪು ಹಣ ಇವತ್ತು ಎಲ್ಲೆಲ್ಲಿ ಇದೆ, ಅದನ್ನೆಲ್ಲ ನಿಯಂತ್ರಿಸಿ ದೇಶಕ್ಕೆ ಇಷ್ಟು ಉಳಿತಾಯವನ್ನು ಮಾಡ್ತೇನೆ, ಆ ಉಳಿತಾಯದಲ್ಲಿ ಒಂದೊಂದು ವ್ಯಕ್ತಿಗೆ ಇಷ್ಟುವರೆಗೆ ಬರ್ತದೆ ಅನ್ನುವಂಥ ವಿಷಯವನ್ನು ಹೇಳಿದರು. ನೀವೊಂದು ಎಜುಕೇಟೆಡ್ ಆಗಿ, ಒಂದು ಸಮಾಜದಲ್ಲಿ ಒಂದು ತಿಳುವಳಿಕೆ ಇರುವಂಥ ವ್ಯಕ್ತಿಯಾಗಿ, ಯಾವುದೇ ಒಂದು ಸರ್ಕಾರ ಒಬ್ಬ ವ್ಯಕ್ತಿಗೆ 15 ಲಕ್ಷವನ್ನು ಕೊಂಡೋಗಿ ಕೈಗೆ ಕೊಡ್ತದೆ ಅಂತ ಹೇಳಿದರೆ ಆ ರೀತಿ ಈ ಪ್ರಶ್ನೆಯನ್ನು ಯಾಕೆ ಕೇಳ್ತೀನಿ ಅಂದರೆ, ಒಂದು ಚುನಾವಣಾ ಸಮಯದಲ್ಲಿ ಮಾಡುವಂಥ ಒಂದು ಜುಮ್ಲಾ, ಒಂದು ಪ್ರಾಮಿಸಸ್. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಈ ಒಂದು ಮೆಡಿಕಲ್ ರಿಲೀಫ್ ಅಥವಾ ಮೆಡಿಕಲ್ ಇನ್ಶೂರೆನ್ಸ್ ಇದೆಯಲ್ಲ, ಅದು ಕೂಡ ಯಾಕೆ ಚುನಾವಣಾ ಜುಮ್ಲಾ ಆಗಬಾರ್ದು ಎಂಬ ಪ್ರಶ್ನೆ ಅಷ್ಟೇ, ಬೇರೇನಿಲ್ಲ. ಯಾಕೆಂದರೆ ಅಮಿತ್ ಶಾ ಅವರು ಒಪ್ಪಿಕೊಂಡಿದ್ದಾರೆ 15 ಲಕ್ಷ ರೂಪಾಯಿ ಒಂದು ಚುನಾವಣಾ ಜುಮ್ಲಾ ಅಂತ. ಸರಿ, 1 ಕೋಟಿ ಉದ್ಯೋಗ ನಮ್ಮ ಯುವಕರು ಇವತ್ತಿನ ಈ ಇದಕ್ಕೆ ನೋಡಿದರೆ, ನಮ್ಮ ದೇಶದಲ್ಲಿ
ಚೈನಾ ಒಂದು ದಿವಸದಲ್ಲಿ 50,000 ಜಾಬ್ಸನ್ನು ಕ್ರಿಯೇಟ್ ಮಾಡ್ತಾ ಇವೆ, ಮತ್ತು ನಾವು 450 ಜಾಬ್ಸ್ ಪರ್ ಡೇ. ಈ ನೀವು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತೊಂದು ಸಲ ನೋಡಬೇಕು. ಮೊನ್ನೆ ಮೋದಿಯವರು ಭಾಷಣ ಮಾಡುವಾಗ ಹೇಳಿದರು, ಈ ದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿಯನ್ನು ಕಾಂಗ್ರೆಸ್ ತಂದು ಬಿಟ್ಟಿತ್ತಂದರೆ 2014 ಎನ್ ಪಿ ಎಗಳು 10,00,000 crore ಎನ್ ಪಿ ಎಗಳಾಗಿತ್ತು. ಮೊನ್ನೆ ಅವ್ರು ಹೇಳಿದರು, ಓಪನ್ ಆಗಿ ಹೇಳಿದರು. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನೊಬ್ಬ ಆರ್ಥಿಕ ಇಕನಾಮಿಕ್ಸ್ನ ಸ್ಟೂಡೆಂಟ್ ನಾನು, ಹಾಗಾಗಿ ನನಗೆ ಗೊತ್ತಿದೆ ಅರೌಂಡ್ 10,00,000 crore ಆಫ್ ಎನ್ ಪಿ ಎಸ್ ಆದರೆ ಅದನ್ನು ನೀವು ಕರೆಕ್ಟಾಗಿ ಹ್ಯಾಂಡಲ್ ಮಾಡದಿದ್ದರೆ, ವಿತ್ ರೈಟ್ ಮ್ಯಾನ್ ರೈಟ್ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಮುಖಾಂತರ ನೀವು ಹ್ಯಾಂಡಲ್ ಮಾಡದಿದ್ದರೆ, ಈ 10,00,000 crore ಒಟ್ಟು ದೇಶದ ಇಕಾನಮಿಯ ಕೊಲ್ಯಾಪ್ಸ್ ಆಗ್ಬೋದಿತ್ತು. ಇವರು 10 ವರ್ಷ ಮಾಡಿದ ಕರ್ಮಕಾಂಡದಿಂದಾಗಿ ನಾವು ಕಳೆದ 4 ವರ್ಷ ಈ ರೀತಿಯಾದಂಥ ವ್ಯಕ್ತಿ ಇರದಿದ್ದರೆ, ಅರುಣ್ ಜೇಟ್ಲಿ ಮತ್ತು ಮೋದಿ ಅವರ ಕೈಯಲ್ಲಿ ನಾವು ಈ ದೇಶದ ಆರ್ಥಿಕತೆಯನ್ನು ಕೊಡದಿದ್ದರೆ ಇವತ್ತು ಕೊಲ್ಯಾಪ್ಸ್ ಆಗ್ತಾ ಇತ್ತು. ಆ ಕೊಲ್ಯಾಪ್ಸ್ನಿಂದ ತಂದು ಇವತ್ತು ಇಡೀ ವಿಶ್ವ ನಮ್ಮನ್ನು ನೋಡುವಂಥ ಪರಿಸ್ಥಿತಿಗೆ ಅವ್ರು ತಂದಿಟ್ಟಿದ್ದಾರೆ. ಕಳೆದ 4 ವರ್ಷದಲ್ಲಿ ದೇ ಮೇಂಟೈನ್ ದ ಇನ್ಫ್ಲೇಷನ್ ಆಫ್ ದಿಸ್ ನೇಷನ್, ದೇ ಮೇಂಟೈನ್ ದ ಗ್ರೋತ್ ರೇಟ್ ಆಫ್ ದಿಸ್ ನೇಷನ್, ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡಿದ್ದಾರೆ. ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟಲ್ಲಿ ಈ ವರ್ಷ ಕಳೆದ ವರ್ಷ ನಾವು ಕೊಟ್ಟಿರುವ ಟಾರ್ಗೆಟ್ಗಿಂತ 1.1 ಕೆಳಗೆ ಬಂದಿರಬಹುದು, ಬಟ್ ವಿ ಹ್ಯಾವ್ ಅಗೇನ್ ಕೆಪ್ಟ್ ಅನ್ ಅಂಬಿಷಿಯಸ್ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಫಾರ್ ದಿಸ್ ಇಯರ್. ಗ್ರೋತ್ನಲ್ಲೂ ಕೂಡ ಅರುಣ್ ಜೇಟ್ಲಿ ಅವರು ಹೇಳಿದ್ದಾರೆ 7.5% ಗ್ರೋತ್ವರೆಗೆ ನಾವು ಹೋಗ್ತೀವಿ ಇದರಲ್ಲಿ ಅಂತ. ಆದರೆ ಮೋದಿ ಅವರ ಒಟ್ಟು ಯೋಚನೆಗಳು ಯಾವ ರೀತಿ ಇದೆ ಅಂದರೆ, ಒಂದು ದೊಡ್ಡ ಸೆಕ್ಷನ್ ಆಫ್ ದ ಸೊಸೈಟಿ, ದೊಡ್ಡ ಸೆಕ್ಷನ್ ಆಫ್ ದ ಸೊಸೈಟಿ ಈ ರೀತಿಯ ಇಕನಾಮಿಕ್ ಆ್ಯಕ್ಟಿವಿಟಿಗಳಿಂದ, ಈ ರೀತಿಯ ಬಿಸ್ನೆಸ್ ಆ್ಯಕ್ಟಿವಿಟಿಗಳಿಂದ, ದೇಶದ ಆರ್ಥಿಕತೆಯ ವ್ಯವಸ್ಥೆಯಿಂದ ಹೊರಗಿತ್ತು. ಇದನ್ನಂತೂ ನೀವು ಖಂಡಿತ ಒಪ್ಪಿಕೊಳ್ತೀರಂತ ನಾನು ಭಾವಿಸ್ತೇನೆ. ಇದರಿಂದ ಹೊರಗಿತ್ತು. ಮೋದಿಯವರ ಪ್ರಯತ್ನ ಕಳೆದ 4 ವರ್ಷದಲ್ಲಿ ಏನಿತ್ತಂದರೆ, ಎಲ್ಲರನ್ನ ಈ ಆರ್ಥಿಕ ವ್ಯವಸ್ಥೆಯ ಒಳಗಡೆ ತರಬೇಕು. ಸುಲಭದ ಕೆಲಸ ಅಲ್ಲ ಇದು. ಅದಕ್ಕೋಸ್ಕರ ಮೊದಲು ಅವರು ಜನ್ಧನ್ ಯೋಜನೆಯನ್ನು ತಂದರು, ಹೆಚ್ಚು ಕಡಿಮೆ 17.5 crore ಜನರಿಗೆ ಅಕೌಂಟ್ ಮಾಡಿದರು. ಆಮೇಲೆ ಡೈರೆಕ್ಟ್ ಸಬ್ಸಿಡಿ ಅಂತಂದರು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋಂಥ ಸಿಸ್ಟಮ್. ಇವತ್ತು ಎಲ್ಲ ಸಬ್ಸಿಡಿಗಳು ಯಾವುದೇ ಸೋರಿಕೆ ಇಲ್ಲದೆ ಡೈರೆಕ್ಟ್ ಆ ವ್ಯಕ್ತಿಗೆ ಹೋಗ್ತದೆ. ಆದರೆ ದುರದೃಷ್ಟವಶಾತ್ ಏನಂದರೆ, ಆ ಬಡವ ಆ ಪಾಪದ ವ್ಯಕ್ತಿ ನಮ್ಮ ನಿಮ್ಮ ಥರ ಈ ರೀತಿ ಬಂದು ಬೊಬ್ಬೆ ಹೊಡೆಯುವ ಚಾನ್ಸಸ್ ಇಲ್ಲ ಅವನಿಗೆ. ಅವನಿಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅಥವಾ ಹೋಗಿ NDTV ಕೂತ್ಕೊಂಡು ಮಾತಾಡುವಂಥ ಅವಕಾಶ ಇಲ್ಲ. NDTV ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂತ್ಕೊಳ್ಳೋದು ಯಾರು? ವಿದೇಶದಿಂದ ಬಂದ ಹಣ ಇದೆ, ಒಂದು NGO ಕಟ್ಕೊಂಡು ಸುತ್ತಾಡುವವರು ಇವರು NDTV ಬಂದು ಮಾತಾಡ್ತಾರೆ. ಆದರೆ ನೀವು ಇವತ್ತು ಹೋಗಿ ಒಂದು ಮಹಿಳೆ ಹತ್ರ ಮಾತಾಡಿ, ಅದು ಎಲ್ಲ ಜಾತಿಯ ಮಹಿಳೆಯರಿರ್ಬೋದು, ಅಥವಾ ಒಂದು ಬಡವನ ಹತ್ರ ಮಾತಾಡಿ, ಅಥವಾ ಒಬ್ಬ ರೈತನ ಹತ್ರ ಮಾತಾಡಿ, ಅವರು ಮೋದಿಯವರ ಜೊತೆ ಖುಷಿಯಲ್ಲಿದ್ದಾರೆ. ಈ ಕಾಂಗ್ರೆಸ್ನ ಕೃಪಾಪೋಷಿತ ನಾಟಕ ಕಂಪನಿಗಳು ಸಹಜವಾಗಿ ನಮ್ಮ ಜೊತೆ ಖುಷಿಯಲ್ಲಿರೋದಿಲ್ಲ. ಆದರೆ ಇವತ್ತು ನಾವು ನಿರಂತರವಾಗಿ ಮತ್ತೆ ಮತ್ತೆ ಚುನಾವಣೆಯನ್ನು ಗೆಲ್ತಾ ಇದ್ದೇವೆ. ಮತ್ತೆ ಮತ್ತೆ ಯಾವುದೇ ಸರ್ವೆಯನ್ನು ಮಾಡಿದರು ಮೋದಿ ಈಸ್ ಅನ್ ಆಕ್ಸೆಪ್ಟೆಡ್ ಲೀಡರ್. ಯಾಕೆ ಅಂದರೆ ವ್ಯಕ್ತಿಗಳಿಗೆ ಪ್ರಯೋಜನ ಆಗಿದೆ, ವ್ಯಕ್ತಿಗಳು ರಾಷ್ಟ್ರದ ಹಿತಾಸಕ್ತಿಯಿಂದ ಈ ವ್ಯಕ್ತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಆಗಿದೆ. ಹಾಗಾಗಿ ನೀವು ನಿಶ್ಚಿಂತೆಯಿಂದ ಇರಬಹುದು, ಸಬ್ಕಾ ವಿಕಾಸ್ ಆಗ್ತದೆ. ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪರು ಬಂದ ನಂತರ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ಅವರ ಏನು ವಿಷನ್ ಇದೆಯಾ, ಅದರ ಪ್ರಕಾರ ಕೇಂದ್ರದಲ್ಲಿ ಮೋದಿ, ಕರ್ನಾಟಕದಲ್ಲಿ ಯಡಿಯೂರಪ್ಪ, ಕರ್ನಾಟಕ ವಿಕಾಸದ ಜೋಡಿ ಯಡಿಯೂರಪ್ಪ ಮೋದಿ. ಸರ್, ನಾವು ರಾಜಕಾರಣದ ಬಗ್ಗೆ ನೀವು ಕೂಡ ಬಹಳಷ್ಟು ಕಾನ್ಫಿಡೆಂಟ್ ಇದ್ದೀರಾ, ಯಡಿಯೂರಪ್ಪನವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಯಡಿಯೂರಪ್ಪನವರ ಫಾಸ್ಟ್ ಹಿಸ್ಟ್ರಿ ನೋಡಿದರೆ, 5 ವರ್ಷದ ಈ BJP ಆಡಳಿತದಲ್ಲಿ ಅವರಿಗೆ ಕಂಪ್ಲೀಟ್ ಏನು 5 ಇಯರ್ಸ್ ಸಿಗಲಿಲ್ಲ, ಅವರು ಜೈಲಿಗೆ ಹೋಗಬೇಕಾಯಿತು. ಇವತ್ತು ಕೂಡ ಅವರ ಮೇಲೆ ಈ ಕರಪ್ಷನ್ ಎಲಿಗೇಷನ್ ಇದೆ. ಸೊ BJP ಈ ಕರಪ್ಷನ್ ಎಲಿಗೇಷನನ್ನು ಇಟ್ಕೊಂಡಂತಹ ಒಬ್ಬ ರಾಜಕಾರಣಿಯನ್ನು ಮುಂದಿಟ್ಟು ಮುಖ್ಯಮಂತ್ರಿಯನ್ನಾಗಿ ಪ್ರತಿಬಿಂಬಿಸಿ ಖಂಡಿತವಾಗಿಯೂ ವಿನ್ ಆಗ್ತದೆ ಎಂಬ ಕಾನ್ಫಿಡೆನ್ಸ್ ಹೇಗೆ ಬರ್ತದೆ ನಿಮಗೆ? ಅಲ್ಲ, ಅವರು ಜೈಲಿಗೆ ಹೋದರು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಬರ್ತಾ ಇದ್ದಾರೆ. ಯಾಕೆ ಹೋದರು ಅನ್ನುವಂಥ ಪ್ರಶ್ನೆಯನ್ನು ಯಾರೂ ಹೇಳೋದಿಲ್ಲ. ಇವತ್ತು ಒಬ್ಬ ಕ್ರಿಮಿನಲ್ಗೆ, ಒಬ್ಬ ಮರ್ಡರ್ ಮಾಡಿದಂಥ ವ್ಯಕ್ತಿಗೆ ಬೇಲ್ ಸಿಗ್ತದೆ. ಆದರೆ ಆ ಸಂದರ್ಭದಲ್ಲಿ ಒಂದು ಷಡ್ಯಂತ್ರದಲ್ಲಿ ಒಂದು 420 ಕೇಸ್, ಅದು ಚೀಟಿಂಗ್ ಕೇಸ್. ಆ ಚೀಟಿಂಗ್ ಕೇಸ್ನಲ್ಲಿ ಒಂದು ಸೆಷನ್ಸ್ ಕೋರ್ಟ್ ಅವರ ಬೇಲನ್ನು ರಿಜೆಕ್ಟ್ ಮಾಡಿತು. ಒಂದು ವ್ಯವಸ್ಥಿತ ಷಡ್ಯಂತ್ರ ಇತ್ತು ಅವ್ರನ್ನ ಜೈಲಿಗೆ ಕಳಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದು ವ್ಯವಸ್ಥಿತ ಷಡ್ಯಂತ್ರ. ಷಡ್ಯಂತ್ರ ವ್ಯವಸ್ಥಿತ ಅಂದರೆ ಪಕ್ಷದೊಳಗೆ ಕಾಂಗ್ರೆಸ್ನ ಷಡ್ಯಂತ್ರ. ನಿಮಗೆಲ್ಲ ಗೊತ್ತಿದೆ ಆ ಸಂದರ್ಭದಲ್ಲಿ ಸರ್ಕಾರ BJP ಇತ್ತಲ್ವ? ಸರ್ಕಾರ BJP ಇತ್ತು, ರಾಜ್ಯಪಾಲರು ಯಾವ ರೀತಿ ವ್ಯವಸ್ಥೆ ಇದ್ರು, ಕೇಂದ್ರ ಸರ್ಕಾರ ಯಾವ ರೀತಿ ಇತ್ತು, ಎಲ್ರಿಗೂ ಗೊತ್ತಿದೆ. ಅದೇ ರೀತಿಯಲ್ಲಿ ಒಳಗೆ ಹೋಯಿತು. ಆದರೆ ಅದರ ನಂತರ ಎಲ್ಲ ಕೇಸುಗಳು ಕೋರ್ಟ್ನಲ್ಲಿ ತನಿಖೆ ಆಯಿತು. ಹೈಕೋರ್ಟ್ ಎಲ್ಲಿ ಯಾವ ಮಟ್ಟಕ್ಕೆ ಹೋಯ್ತಂದರೆ ಆ ಹಾಕಿದ FIR ಕ್ವಾಶ್ ಮಾಡಿಬಿಟ್ಟಿತ್ತು. ಬಿಕಾಸ್ ದೇರ್ ವಾಸ್ ನೋ ಪ್ರೈಮಫೇಸ್ ಎವಿಡೆನ್ಸ್ ಆ ಇದರಲ್ಲಿ. ಅದರ ನಂತರ ನಡೆದಂಥ ಈ ಕರಪ್ಷನ್ ಎಲಿಗೇಷನ್ ಅಂತ ಏನು ಹೇಳ್ತೀರಾ, ಡಿನೋಟಿಫಿಕೇಷನಲ್ಲಿ ಕ್ಲಿಯರ್ ಆಗಿದೆ ಕರಪ್ಷನ್ ಎಲಿಗೇಷನ್. ಈ
ಮೈನಿಂಗ್ ಕೇಸ್ನದ್ದು ಏನು ಹೇಳ್ತಾರೆ, ಸಂತೋಷ್ ಹೆಗ್ಡೆ ಅವರ ವರದಿಯಲ್ಲಿ ಎಲ್ಲರ ಹೆಸರು ಉಲ್ಲೇಖ ಆಗಿದೆ. ಸಂತೋಷ್ ಹೆಗ್ಡೆಗೆ ತನಿಖೆ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೆ ಯಡಿಯೂರಪ್ಪರು, ಕರ್ನಾಟಕದಲ್ಲಿ ಮೈನಿಂಗನ್ನು ನಿಲ್ಲಿಸಿದ ಯಡಿಯೂರಪ್ಪರು, ಎಕ್ಸ್ಪೋರ್ಟ್ ಆಗುವಂಥದ್ದನ್ನು ನಿಲ್ಲಿಸಿದ ಯಡಿಯೂರಪ್ಪರು. ಯಡಿಯೂರಪ್ಪರ 5 ವರ್ಷದ ಸಂದರ್ಭದಲ್ಲಿ ಯಾವುದೇ ಒಂದು ಹೊಸ ಮೈನಿಂಗ್ ಲೈಸೆನ್ಸನ್ನು ನಾವು ಕೊಟ್ಟಿಲ್ಲ. ಸಿದ್ದರಾಮಯ್ಯನಿಗೆ ತಾಕತ್ತಿದ್ದರೆ ಕಳೆದ 4 ವರ್ಷದಲ್ಲಿ ಆ ಸಂತೋಷ್ ಹೆಗ್ಡೆ ರಿಪೋರ್ಟನ್ನು ಟೇಬಲ್ ಮಾಡಿ ಎಲ್ಲರನ್ನ ತನಿಖೆ ಮಾಡಬೇಕಿತ್ತು. ನೋಬಡಿ ಸ್ಟಾಪ್ ಸಿದ್ದರಾಮಯ್ಯ ಫ್ರಮ್ ಇನ್ವೆಸ್ಟಿಗೇಟಿಂಗ್ ಅಲ್ಲ. ಸಂತೋಷ್ ಹೆಗ್ಡೆ ರಿಪೋರ್ಟಲ್ಲಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದ ಕಾರಣ, ಯಡಿಯೂರಪ್ಪರ ಹೆಸರು ಉಲ್ಲೇಖ ಆಗಿತ್ತು ಕಾರಣ ಇವತ್ತು ದೊಡ್ಡ ಸುದ್ದಿಯಾಗಿದೆ. ಬಿಟ್ಟರೆ ಯಡಿಯೂರಪ್ಪರ ಮೇಲೆ ಯಾವುದೇ ಕರಪ್ಷನ್ ಕೇಸ್ ಇವತ್ತು ಸಾಬೀತಾಗಿಲ್ಲ. ಎಲ್ಲ ಕೇಸುಗಳು ಹೋಗಿದೆ, ಎಲ್ಲ ಕೇಸುಗಳು ಕ್ವಾಶ್ ಆಗಿ ಹೈಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ. ಒಂದು ಕೇಸ್ನಲ್ಲಿ ಅಲ್ಲಿಯೋ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದು ಬಿಟ್ಟರೆ ದೇರ್ ಈಸ್ ನಾಟ್ ಅ ಸಿಂಗಲ್ ಕೇಸ್ ಆಫ್ ಕರಪ್ಷನ್ ಅಗೇನ್ಸ್ಟ್ ಯಡಿಯೂರಪ್ಪ. 67 ಕೇಸ್ ಇವತ್ತು ಸಿದ್ದರಾಮಯ್ಯನ ಮೇಲೆ ECBಯಲ್ಲಿ ರಿಜಿಸ್ಟರ್ ಆಗಿದೆ. ವಿಪರ್ಯಾಸ ಕರ್ನಾಟಕದ ದುರಂತ ಏನಂದರೆ, ಇದೇ ಲೋಕಾಯುಕ್ತದ ಹೆಸರು ಹೇಳಿಕೊಂಡು ರಾಜ್ಯದಾದ್ಯಂತ ತೊಡೆದಟ್ಟಿಕೊಂಡು ಹೋದಂಥ ಸಿದ್ದರಾಮಯ್ಯ ಕಳೆದ 4.5 ವರ್ಷದಲ್ಲಿ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿ ಟೋಟಲ್ ಕೊಲ್ಯಾಪ್ಸ್ ಮಾಡಿ ECBಯ ಮುಖಾಂತರ ECB ರಿಪೋರ್ಟಿಂಗ್ ಯಾರಿಗೆ, ಸಿದ್ದರಾಮಯ್ಯನಿಗೆ ರಿಪೋರ್ಟಿಂಗ್. ಅದೇ ಸಿದ್ದರಾಮಯ್ಯ ವಿರುದ್ಧ 67 ಕೇಸ್ ECBಯಲ್ಲಿದೆ, ಒಂದೇ ಒಂದು ಸಿಂಗಲ್ ಕೇಸ್ ತನಿಖೆ ಆಗಿಲ್ಲ. ಇವತ್ತು ರಾಜ್ಯದ ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ಅಂದರೆ, ಸಣ್ಣ ತಾಲೂಕು ಕಚೇರಿಯಿಂದ ಹಿಡಿದು ಕಾರ್ಪೊರೇಷನ್ನಿಂದ ಹಿಡಿದು ಜಿಲ್ಲಾ ಕಚೇರಿಯಿಂದ ಹಿಡಿದು ಅಲ್ಲಿಯ ಮುಖ್ಯಮಂತ್ರಿಯ ಕಚೇರಿವರೆಗೆ ಮೋದಿಯವರು ಹೇಗೆ 10% ಹೇಳಿದ್ರ ಅದೇ ರೀತಿ 10% ಅಲ್ಲ, ಅದು 30%ನ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ಈ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ, ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಈ ಸರ್ಕಾರ ರೈತರ ವಿರೋಧಿ ಸರ್ಕಾರ. ಇಡೀ ಕರ್ನಾಟಕದ ಜನತೆ ಇವತ್ತು ನಿಶ್ಚಯ ಮಾಡಿದ್ದಾರೆ, ಮೋದಿಯವರ ಕನಸಿನ ಕಲ್ಪನೆ ಏನಿದೆ, ಗುಡ್ ಗವರ್ನೆನ್ಸ್ನ ಕಲ್ಪನೆ ಏನಿದೆ, ಎಲ್ರಿಗೂ ಸಬ್ಕ ಸಾಥ್ ಸಬ್ಕ ವಿಕಾಸ್ನ ಕಲ್ಪನೆ ಏನಿದೆ, ಅದೇ ರೀತಿ ಆಡಳಿತ ಕರ್ನಾಟಕದಲ್ಲಿ ಬರಬೇಕು. ಮತ್ತು ಯಡಿಯೂರಪ್ಪರಂಥ ಒಂದು ಪ್ರಾಮಾಣಿಕ ಕಳಕಳಿ ಉಳ್ಳಂಥ ವ್ಯಕ್ತಿ, ಜನರ ಬಗ್ಗೆ ಪ್ರಾಮಾಣಿಕ ಕಳಕಳಿ ಇದೆ, ಅದಕ್ಕೆ ಇವತ್ತು ಜನ ಅವರನ್ನು ಒಪ್ಕೊಂಡಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಅದೃಷ್ಟಕ್ಕೆ ಲೀಡರ್ ಆಗೋದಿಲ್ಲ, ಅದೃಷ್ಟಕ್ಕೆ ನಾಯಕರಾಗೋದಿಲ್ಲ. ಆದರೆ ಯಡಿಯೂರಪ್ಪರವರಿಗೆ ಜಾತಿ ಬಲ ಇದೆ, ಅವರೊಬ್ಬ ಪ್ರಬಲ ಲಿಂಗಾಯತ ಲೀಡರ್, ಅದನ್ನು ಕೂಡ ನೀವು ಒಪ್ಪಿಕೊಳ್ಬೇಕು. ಅಲ್ಲ, ಜಾತಿ ಬಲ ಇದ್ರೆ ಲಿಂಗಾಯತ ಕಾಂಗ್ರೆಸ್ನಲ್ಲಿ ಲಿಂಗಾಯತರಿಲ್ವ? ಅಲ್ಲ, BJP ಇಲ್ಲಿ ಏನು BJP ಇರಲಿ ಕಾಂಗ್ರೆಸ್ ಇರಲಿ ಜಾತಿ ಬಲವನ್ನೇ ನೋಡ್ತದೆ. ಆದರೆ ಲಿಂಗಾಯತರ ಸಮುದಾಯದಲ್ಲಿ ಅದೊಂದು ನಮ್ಮ ರಾಜ್ಯದಲ್ಲಿ ಇರುವಂಥ ದೊಡ್ಡ ಸಮುದಾಯ, ಅಲ್ಲಿ ಒನ್ ಆಫ್ ದ ದೊಡ್ಡ ಸಮುದಾಯ. ಹಾ, ಇಲ್ಲ, ನಮ್ಮ ರಾಜ್ಯದಲ್ಲಿ ದಟ್ ಈಸ್ ಅ ಮೇಜರ್ ಒನ್ ಆಫ್ ದ ದೊಡ್ಡ ಸಮುದಾಯ. 1% ಜಾಸ್ತಿ ಇದೆ ಬೇರೆಯವರಿಗಿಂತ. ಅದೇ ಅಷ್ಟೇ, 18% ಇರುವಂಥ, ಆದರೆ 18% SCಗಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಇವತ್ತು ನಾಯಕರಾಗಲಿಲ್ಲ? ಅಲ್ಲ, BJPಯಲ್ಲಿ ನಾನು ನಿಮ್ಮ ಈ ಏನು ಮುಖ್ಯಮಂತ್ರಿ ಏನು ಪದವಿಗೆ ಮುಖ್ಯಮಂತ್ರಿ ಹುದ್ದೆಗೆ ಅವರನ್ನೇ ಫೋಕಸ್ ಮಾಡ್ತಾರೆ. ಅವರ ಹಿಂದೆ ಹಲವಾರು ಆರೋಪಗಳಿದ್ದರೂ ಕೂಡ, ಯಾ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಇದ್ದರೂ ಕೂಡ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ನಾಯಕತ್ವಕ್ಕೆ ಸ್ಪಷ್ಟವಾಗಿ ಗೊತ್ತಿದೆ, ಒಬ್ಬರ ಜನರ ಮಧ್ಯೆ ಎದ್ದಂಥ ನಾಯಕ ಯಡಿಯೂರಪ್ಪರು. ಈ ರೀತಿಯ ನಾಯಕತ್ವಕ್ಕೆ, ಈ ರೀತಿಯ ನಾಯಕರಿಗೆ ಸಹಜವಾಗಿ ವಿರೋಧಿಗಳು, ಕಾಂಗ್ರೆಸ್ ಪಕ್ಷ ಅಂತೂ ಇದರಲ್ಲಿ ನಿಸ್ಸೀಮರವರು. ಇವರ ವಿರುದ್ಧ ಈ ರೀತಿಯ ಅಲಿಗೇಷನ್ಸ್ಗಳನ್ನು, ಈ ರೀತಿಯ ಆರೋಪಗಳನ್ನು ಹಾಕೋದ್ಯಾರು? ಕಾಂಗ್ರೆಸ್ನವ್ರು ಹಾಕ್ತಾ ಇರೋದು. ಸೊ ಅವರು ಹಾಕಿದ್ದಾರೆ, ಆ ಎಲ್ಲ ಆರೋಪಗಳು ನಿರಾಧಾರವಾದಂಥ ಅಂತ ನಮ್ಮ ನಾಯಕತ್ವಕ್ಕೆ ಗೊತ್ತಿದೆ. ಮತ್ತು ಯಡಿಯೂರಪ್ಪರು ಈ ರಾಜ್ಯದ ಎಲ್ಲ ಜನರು ಒಪ್ಪಿಕೊಂಡಿರುವಂಥ ನಾಯಕರು, ಎಲ್ಲ ಜನ ಒಪ್ಪಿಕೊಂಡಿರುವಂಥ ನಾಯಕರು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಹಾಗಾಗಿ ನಾವೊಂದು ಪ್ರಜಾಪ್ರಭುತ್ವ ಪಾರ್ಟಿ, ನಾವು ಕಾಂಗ್ರೆಸ್ನ ಥರ ಅಲ್ಲ. ರಾಹುಲ್ ಗಾಂಧಿ ಫೈನಲ್ ಮಾಡಿದ ಕೂಡಲೇ ಯಾರೋ ಒಬ್ಬರು ಬಂದು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಬ್ಬರು ಆಗ್ತಾರೆ, ಆ ರೀತಿಯ ಪಾರ್ಟಿ ಅಲ್ಲ. ಜನರು ಒಪ್ಪಿಕೊಂಡಂಥ ನಾಯಕರನ್ನೇ ನಾವು ನಾಯಕರನ್ನಾಗಿ ಮಾಡಬೇಕಾಗ್ತದೆ. ಜನ ಒಪ್ಪಿಕೊಂಡಿರುವಂಥ ನಾಯಕರು ಯಡಿಯೂರಪ್ಪರು. ಹಾಗಾಗಿ ನಮ್ಮ ಕೇಂದ್ರದ ನಾಯಕತ್ವ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅವರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಈ ಎಲ್ಲ ಆರೋಪಗಳು ಕಾಂಗ್ರೆಸ್ ಪ್ರೇರಿತ ಆರೋಪಗಳು, ಇದರಲ್ಲಿ ಯಾವುದೇ ಸತ್ಯಗಳಿಲ್ಲ, ಎಲ್ಲ ಸುಳ್ಳು ಆರೋಪಗಳು. ಅವರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರು ಹೋಗ್ತಾ ಇದ್ದಾರೆ. ಜನ ನಮ್ಮನ್ನು ಒಪ್ಪಿಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಕಲ್ಪನೆ ಏನಿದೆ, 150+ ಏನಿದೆ, ಆ 150+ ನಾವು ಖಂಡಿತವಾಗಿ ಪಡಿತೇವೆ. ಇದರಲ್ಲಿ ಯಾವುದೇ ಸಂಶಯ ಯಾರಿಗೂ. 150+ ಗುಜರಾತ್ನಲ್ಲಿ ಕೂಡ ಇತ್ತಲ್ವಾ? ಗುಜರಾತ್ನಲ್ಲಿ 150+ ಇತ್ತು, 99 ಬಂದಿಳಿತು. ಗುಜರಾತ್ ಮತ್ತು ಕರ್ನಾಟಕದಲ್ಲಿ ವ್ಯತ್ಯಾಸ ಇದೆ. ಗುಜರಾತ್ ಮೋದಿಯನ್ನು ಬೆಳೆಸಿದಂಥ ಒಂದು ನಾಡು. ಆದರೆ ನೀವು ಇನ್ನೊಂದು ದೃಷ್ಟಿಯಿಂದ ರಾಜಕೀಯವನ್ನು ವಿಶ್ಲೇಷಣೆ ಮಾಡೋದು, ಇನ್ನೊಂದು ದೃಷ್ಟಿಯಿಂದ ನೋಡಬೇಕು. ಈ ಬಾರಿ ಯಾವ ರೀತಿಯ ಪರಿಸ್ಥಿತಿ ಅಲ್ಲಿತ್ತು? ಪಟೇಲ್ರನ್ನು ಎತ್ತಿ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದರು. ನಾವು 4ನೇ ಸಲ ಚುನಾವಣೆಗೆ ಹೋಗುವಂಥದ್ದಲ್ಲಿ, 4ನೇ ಬಾರಿ ಚುನಾವಣೆಗೆ ಹೋಗ್ತಾ ಇರುವಂಥದ್ದು. ಮೋದಿ ಅಂತ ಒಂದು ದೊಡ್ಡ ನಾಯಕರು ಕೇಂದ್ರಕ್ಕೆ ಶಿಫ್ಟ್ ಆದಮೇಲೆ ಅಲ್ಲಿ ಲೋಕಲ್ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿಕೊಂಡು ನಾವು ಚುನಾವಣೆಗೆ ಹೋದೆವು. ಆದರೂ 99 ಸೀಟ್ ಕಂಟಿನ್ಯೂಸ್ ಆಗಿ 5ನೇ ಬಾರಿ ಅಧಿಕಾರ ಬರುವಂಥದ್ದು ಅಷ್ಟು ಸುಲಭದ ವಿಷಯ ಅಲ್ಲ. ಅದೇ ರೀತಿ ಇಡೀ ರಾಷ್ಟ್ರದಲ್ಲಿ ಇವತ್ತು ಮೋದಿಯ ಅಲೆ ಇದೆ.
ಕರ್ನಾಟಕದಲ್ಲೂ ಅದನ್ನು ನೀವು ನೋಡಿರ್ಬೋದು. ನಾಡಿದ್ದು ಮೊನ್ನೆ February 4 ಮೋದಿ ಅವರು ಬೆಂಗಳೂರಿಗೆ ಬಂದಿರುವಾಗ ಯಾವ ರೀತಿಯ ಜನ ಅಲ್ಲಿ ಸೇರಿದ್ರು, ಯಾವ ರೀತಿಯ ಸ್ಪಂದನೆ ಅಲ್ಲಿ ಅವರಿಗೆ ಸಿಕ್ಕಿತ್ತು ಅಂತ. ಅದೇ ರಾಹುಲ್ ಗಾಂಧಿ ಅವರು ಕಳೆದ 3 ದಿವಸಗಳಿಂದ ಹೋಗ್ತಾ ಇದ್ದಾರೆ. ಈವನ್ TV ಕ್ಯಾಮ್ರಾದವರಿಗೆ ಹೇಳಿದ್ದಾರೆ ಫುಲ್ ಪ್ಯಾನ್ ಮಾಡಬೇಡಿ ಅಂತ, ಒಂದು ಎದುರಿನ 10 ಸೀಟ್ ಮಾತ್ರ ತೋರಿಸ್ತಾ ಇರಿ ಅಂತ ಹೇಳಿದ್ದಾರೆ. ಜನ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ? ಚುನಾವಣೆ ಬರ್ತಾ ಇದೆ, 2 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ. ನಾವು 100% ಕಾನ್ಫಿಡೆಂಟ್ ಇದ್ದೇವೆ. ನಮ್ಮ 5 ವರ್ಷ ಹಿಂದೆ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಾವು ಮಾಡಿದ ಕೆಲಸಗಳು, ನರೇಂದ್ರ ಮೋದಿ ಮಾಡಿರುವಂಥ 4 ವರ್ಷದ ಕೆಲಸಗಳು, ಸಿದ್ದರಾಮಯ್ಯ ಮಾಡಿರುವಂಥ ಭ್ರಷ್ಟಾಚಾರ, ಹಿಂದೂಗಳನ್ನು ಒಡೆಯುವಂಥ ಕೆಲಸ, ಹಿಂದೂ ವಿರೋಧಿ ನೀತಿಗಳನ್ನು ಅನುಸರಿಸುವಂಥ ರೀತಿ, ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೇವೆ. ಯಡಿಯೂರಪ್ಪರ ನಾಯಕತ್ವದಲ್ಲಿ ನಾವು ಕರ್ನಾಟಕದಲ್ಲಿ 100%+ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತೇವೆ. ಸರಿ, ಈ ರಾಜಕೀಯ ಬಗ್ಗೆ ಭಾಳಷ್ಟು ಮಾತಾಡ್ಬೋದು ನಮಗೆ, ಬಹುಶಃ ಚುನಾವಣೆ ಹತ್ತಿರ ಬರುವಾಗ ಇನ್ನೊಮ್ಮೆ ಆ ಬಗ್ಗೆ ಹೆಚ್ಚಾಗಿ ಮಾತಾಡೋಣ. ಯಾಕೆಂದರೆ ಡಿಬೇಟೇಬಲ್ ಇಶ್ಯೂಸ್. ಇದೀಗ ನೀವು ಮಂಗಳೂರನ್ನು ಫೋಕಸ್ ಮಾಡಿ ನೋಡೋದಾದರೆ ನಮ್ಮ ಮಂಗಳೂರಿಗೆ ನಿಮ್ಮ ವಿಷನ್ ಏನು? ಮಂಗಳೂರು ನಾನು ಯಾವತ್ತೂ ಯೋಚನೆ ಮಾಡ್ತಾ ಇದ್ದೆ, ಮಂಗಳೂರು ಕ್ಯಾನ್ ಆ್ಯಕ್ಟ್ ಆಸ್ ಎ ಗ್ರೋತ್ ಇಂಜಿನ್ ಟು ಕರ್ನಾಟಕ. ಹೇಗೆ ಮುಂಬೈ ಮಹಾರಾಷ್ಟ್ರಕ್ಕೆ ಇದೆಯಾ, ಅದೇ ರೀತಿ ಮಂಗಳೂರು ಕರ್ನಾಟಕಕ್ಕೆ, ಚೆನ್ನೈ ಹೇಗೆ ತಮಿಳ್ನಾಡಿಗೆ ಇದೆಯಾ, ಅದೇ ರೀತಿ ಮಂಗಳೂರು ಕರ್ನಾಟಕಕ್ಕೆ ಆಗ್ಬೋದಿತ್ತು. ಇಕನಾಮಿಕಲಿ ಆ ರೀತಿ ಒಂದು ಜಾಗ್ರಫಿಕಲ್ ಲೊಕೇಶನ್ ಆ ರೀತಿ ಇದೆಯೇ, ಇಲ್ಲಿಯ ಡೆಮೋಗ್ರಫಿ ಆ ರೀತಿ ಇದೆ, ಇಲ್ಲಿಯ ಜನರು ಸಹಜವಾಗಿ ಉದ್ಯಮಶೀಲರು, ಇಲ್ಲಿಯ ಜನರು ಇಲ್ಲಿ ಆಗಿರುವಂಥ ಅಭಿವೃದ್ಧಿ ಇವತ್ತು ಯಾವತ್ತು ಇಲ್ಲಿಯ ಜನರಿಂದ ಆಗಿದೆ. ಆ ರೀತಿಯ ಸಂಸ್ಕೃತಿ ಇಲ್ಲಿದೆ, ಆ ರೀತಿಯ ಒಂದು ಜಾಗ್ರಫಿಕಲ್ ಲೊಕೇಶನ್ ಮಂಗಳೂರಲ್ಲಿ ಇರೋದ್ರಿಂದ ಸರ್ಕಾರ ಇದರ ಬಗ್ಗೆ ಯೋಚನೆಯನ್ನು ಮಾಡಿದರೆ, ಇಲ್ಲಿಯ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ನ ಬಗ್ಗೆ ಯೋಚನೆ ಮಾಡಿದರೆ ಅದು ಆಗ್ತಿತ್ತು. ಆದರೆ ದುರದೃಷ್ಟವಶಾತ್ ಏನಾಗಿದೆ ಅಂದರೆ, ನಮಗೆ ಕಳೆದ ನಮ್ಮ ಚುನಾವಣೆಯಲ್ಲಿ ಗೆದ್ದಂಥ ಇಲ್ಲಿ JR ಲೋಬ ಅವರು ಒಂದು ಅಧಿಕಾರಿಯಾಗಿ ಬಂದಂಥವರು, ಇಲ್ಲೇ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಅವರು ಯೋಚನೆ ಮಾಡಬೇಕಿತ್ತು. ಅವರಿವತ್ತು ಎಲ್ಲಿವರೆಗೆ ಅವರಿಗೆ ಚಳಿ ಹಿಡಿದಿದೆ ಅಂದರೆ, ಎಲ್ಲ ಕಡೆಗಳಲ್ಲಿ ಫ್ಲೆಕ್ಸ್ ಹಾಕಿಕೊಂಡು ಓಡಾಡ್ತಾ ಇದ್ದಾರೆ. ಜನ ಕೆಲಸವನ್ನು ನೋಡಬೇಕಿತ್ತು, ಜನ ಮಾತಾಡಬೇಕಿತ್ತು. ಅಂದರೆ ಏನು, ಅವರ ಅವರ ಇದರ ಅವಧಿಯಲ್ಲಿ ಏನೂ ಡೆವಲಪ್ಮೆಂಟ್ ಆಗಲಿಲ್ಲ ಮಂಗಳೂರಲ್ಲಿ. ಮಂಗಳೂರಲ್ಲಿ ನಾನು ಸಣ್ಣ ಉದಾಹರಣೆಯನ್ನು ನಿಮ್ಗೆ ಕೊಡ್ತೇನೆ. ನಗರೋತ್ಥಾನ ಅನ್ನುವಂಥ ಒಂದು ಕಲ್ಪನೆಯನ್ನು BJP ಸರ್ಕಾರ ಸಂದರ್ಭದಲ್ಲಿ ತಂದಿತ್ತು. ಒಟ್ಟು ಸಿಟೀಸ್ಗಳ ಡೆವಲಪ್ಮೆಂಟ್ ಆಗಬೇಕು, ಅಲ್ಲಿಯ ಮೂಲಸೌಕರ್ಯ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಗರೋತ್ಥಾನ ಅನ್ನುವಂಥ ಒಂದು ಕಲ್ಪನೆಯನ್ನು ತಂದಿದ್ದರು. ಆ ನಗರೋತ್ಥಾನ ಯೋಜನೆಯಲ್ಲಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ 5 ವರ್ಷದಲ್ಲಿ 200 ಕೋಟಿ ಅನುದಾನ ಮಂಗಳೂರಿಗೆ ಬಂತು. ನೀವು ಒಪ್ಕೊಳ್ತೀರಾ, ಮಂಗಳೂರಿನ ಎಲ್ಲರೂ ಒಪ್ಕೊಳ್ತಾರೆ, ಮಂಗಳೂರಿನಲ್ಲಿ ಕಾಂಕ್ರೀಟ್ ರಸ್ತೆಗಳು ಯಾವ ರೀತಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಆಯಿತು ಅನ್ನೋದನ್ನು ಎಲ್ಲರೂ ಒಪ್ಕೊಳ್ತಾರೆ. ಆ 200 ಕೋಟಿ ಬಂದದ್ದು ಅದರ ಮುಂದುವರಿದ ಭಾಗವಾಗಿ ಈ ಒಂದು ನಗರೋತ್ಥಾನ ಯೋಜನೆಯಲ್ಲಿ ಒಂದು ಅನುದಾನ ಅಂದರೆ 100 ಕೋಟಿ ಬರ್ತದೆ. ಅದರ ಮುಂದುವರಿದ ಭಾಗವಾಗಿ 4.5 ವರ್ಷದಲ್ಲಿ 70 ಕೋಟಿ ಅನುದಾನ ಮಾತ್ರ ಬಂದಿದೆ ಮಂಗಳೂರು ನಗರಕ್ಕೆ. ಇವತ್ತು ಫ್ಯಾಕ್ಸ್ ಆ್ಯಂಡ್ ಫಿಗರ್ಸ್ ಇಟ್ಕೊಂಡು ಚರ್ಚೆಗೆ ಬಂದರೆ ಎಲ್ಲರೂ ಒಪ್ಕೊಳ್ತಾರೆ. ಮಂಗಳೂರಿನ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಈ ವ್ಯಕ್ತಿ ಯಾವುದೇ ಯೋಚನೆಯನ್ನು ಮಾಡಲಿಲ್ಲ. ಅವರು ಮತ್ತು ಉಸ್ತುವಾರಿ ಸಚಿವರ ರಾಜಕೀಯದಲ್ಲಿದ್ದು ಬಿಟ್ಟೋಯ್ತಾ, ಅಥವಾ ಅವರು ನಿರಂತರವಾಗಿ ಒಂದು ವರ್ಗವನ್ನು ತುಷ್ಟೀಕರಣ ಮಾಡುವ ಪ್ರಯತ್ನದಲ್ಲಿ ತೊಡಗಿಕೊಂಡ್ರ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಮಂಗಳೂರಿನ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್, ಇಲ್ಲಿ ಉದ್ಯೋಗಗಳು ಬರಬೇಕು, ಇಲ್ಲಿ ITಯ ಒಂದು ವ್ಯವಸ್ಥೆ ದೇರ್ಲಕಟ್ಟೆಯಲ್ಲಿ ಆಗಿತ್ತು. ಅವರದೇ ಶಾಸಕರ ಪಕ್ಕದಲ್ಲಿದ್ದಾರೆ, UT ಕಾದರ ಜೊತೆ ಮಾತಾಡಿಕೊಂಡು ತೊಕ್ಕೋಟ್ನಿಂದ ದೇರ್ಲಕಟ್ಟೆವರೆಗೆ ರೋಡ್ ಮಾಡುವಂಥದ್ದು ಎಷ್ಟು ಕಷ್ಟ ಇದೆ. ಇಚ್ಛಾಶಕ್ತಿಯ ಕೊರತೆ ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆಯ ಒಳಗಡೆ ಅವರು ಮುಳುಗಿಬಿಟ್ಟಿದ್ದಾರೆ ಅನ್ನುವಂಥ ಭಾವನೆ ನನಗೆ ಬರ್ತಾ ಇದೆ. ಇವತ್ತು ಕಾರ್ಪೊರೇಷನ್ ಯಾವುದೇ ಇದಕ್ಕೆ ನೀವು ಹೋಗಿ, ಎಲ್ಲ ಕಡೆಗಳಲ್ಲಿ ಪರ್ಸೆಂಟೇಜ್. ಒಂದು RTC ಸಿಗಬೇಕಾದ್ರೆ ನೀವು ಹಣ ಕೊಡಬೇಕು, ಸಿಂಗಲ್ ಸೈಟ್ ಆಗಬೇಕಾದ್ರೆ ಹಣ ಕೊಡಬೇಕು. ಅಲ್ಲ, ಈ ಕಾರ್ಪೊರೇಷನ್ ಇದ್ದು ಇದು ಕರಪ್ಷನ್ ಇವತ್ತಿದ್ದಲ್ಲ, ಅದು ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ಇವರು ಬದಲಾವಣೆ ಮಾಡಬೇಕಿತ್ತಲ್ಲ. ಕಳೆದ ಏನು 20 ವರ್ಷಗಳಲ್ಲಿ ಯೋಗೀಶ್ ಭಟ್ರು ಅವರಿಗೆ ಬಹಳಷ್ಟು ಅವಕಾಶ ಇತ್ತು, ಅವರೇನು ಮಾಡಿದ್ದಾರೆ ಮಂಗಳೂರಿಗೆ? ಈ 4 ವರ್ಷದಲ್ಲಿ JR ಲೋಬು ಏನು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಭಾಳ ಸುಲಭ. ಇವತ್ತು ನಾವು ಸಿಟಿಯಲ್ಲಿ ರೋಡ್ ನೋಡಿದರೆ, ಈ ಕ್ಲೆನಿನೆಸ್ ನೋಡಿದರೆ, ಅಥವಾ ಈ ಕದ್ರಿ ಪಾರ್ಕನ್ನು ಡೆವಲಪ್ಮೆಂಟ್ ಮಾಡಿದ್ದು ನೋಡಿದರೆ, ಬಹುಶಃ JR ಲೋಬು ಏನು ಮಾಡಲಿಲ್ಲ ಅಂತ ಆಪಾದನೆ ಮಾಡೋದು ಅದು ಸರಿಯಲ್ಲ ಅಂತ ಕಾಣ್ತದೆ ನನಗೆ. ನಾನು ಅದನ್ನೇ ಹೇಳ್ತಾ ಇರುವಂಥದ್ದು, ನಮ್ಮ ಅನುದಾನ ಏನಿತ್ತು ಅದರ ಕಂಟಿನ್ಯೂಡ್ ಕೆಲಸ ಆಗ್ತಾ ಹೋಗಿತ್ತು. ನೀವು ಈ ಅಂದರೆ ಇದೆಲ್ಲ ಯೋಗೀಶ್ ಭಟ್ರ ಟೈಮಲ್ಲಿ ಅವರು ಅರ್ಥ ಮಾಡಿದ್ದು, ಇವರು ಕಂಪ್ಲೀಟ್ ಆ ಸಂದರ್ಭದಲ್ಲಿ ಟೆಂಡರ್ ಆಗಿರುವಂಥದ್ದು, ಆ ಸಂದರ್ಭದಲ್ಲಿ ಇದಾಗಿರುವಂಥದ್ದು ಅನ್ನು ಮುಂದುವರಿಸಿಕೊಂಡು ಮುಗಿಸಿಬಿಟ್ಟಿದ್ದಾರೆ. ಅದೇ ಮಾತನ್ನು ನೀವು ಒಂದು ಪೊಲಿಟಿಕಲಿ ಅದೇ ವಿಷಯನ್ನು ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಮಾಡಿದ್ದನ್ನು ಈ 4 ವರ್ಷದಲ್ಲಿ ಮೋದಿ ಹೆಸರು ಬದಲಾಯಿಸಿ ಮಾಡ್ತೇನೆ ಅಂತ ಹೇಳಿದರೆ ನೀವು ಒಪ್ತಿರೋದನ್ನು? ಅಲ್ಲ, ಯಾವುದು ಒಂದು ಉದಾಹರಣೆ? ಅಲ್ಲ, ಆಧಾರ್ ಇರಲಿ, ಆಧಾರ್ ಬರುವಾಗ ಏನು ಹೇಳಿದರು? ಆಧಾರ್ ನಿರಾಧಾರ ಅಂತ ಹೇಳಿದರು, ಸರಿ ಅಲ್ವಾ? FDI ಇದೇ ಈ ಅರುಣ್ ಜೇಟ್ಲಿ ಅಂಟಿಲ್ ಮೈ ಲಾಸ್ಟ್ ಬ್ರೆತ್ ಐ ವಿಲ್ ನಾಟ್ ಅಲೌ ದಿಸ್ FDI ಅಂತ ಹೇಳಿದರು. ಈಗ FDIಗೆ ಅಲಂಘನ ಮಾಡಲಿಲ್ಲ ಅವರು,
ನಾವು ನೋ ದಿಸ್ ಇಸ್ ಪೊಲಿಟಿಕಲಿ ವಿ ಕ್ಯಾನ್ ಟಾಕ್ ಎ ಲಾಟ್ ಅಬೌಟ್ ಇಟ್ ವಿ ಯು ಆರ್ ಎ ಯಂಗ್ಸ್ಟರ್ ಯು ಆರ್ ಎ ಯಂಗ್ಸ್ಟರ್ ಆ್ಯಂಡ್ ಯಂಗ್ಸ್ಟರ್ಸ್ ವಿಲ್ ಐ ಮೀನ್ ಎಕ್ಸೆಪ್ಟ್ ಯು ಬಟ್ ಡೆವಲಪ್ಮೆಂಟ್ ಏನೂ ಆಗಲಿಲ್ಲ ಎಂಬ ಒಂದು ಪೊಲಿಟಿಕ್ಸ್ ಅಲ್ಲಿ ನೀವು ಮಾತಾಡ್ತಿರಲ್ಲ ಅದನ್ನು ಹೇಗೆ ಪ್ರೂವ್ ಮಾಡ್ತೀರ ನಾನು ಇಷ್ಟೇ ಹೇಳೋದು ಡೆವಲಪ್ಮೆಂಟ್ ಅಂದರೆ ಕೇವಲ ರಸ್ತೆ ಆಗುವಂಥದ್ದು ಅಥವಾ ಒಂದು ಚರಂಡಿ ಆಗುವಂಥದ್ದು ಇದು ಒಂದು ಭಾಗ ಡೆವಲಪ್ಮೆಂಟ್ನ ದಿಸ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಇದು ಆಗ್ತಾ ಇರ್ತದೆ ಆದರೆ ಒಂದು ಟೆಕ್ಟೋನಿಕ್ ಶಿಫ್ಟ್ ಏನು ಹೇಳ್ತದೆ ಒಂದು ಹೊಸ ಕಾಯಕಲ್ಪ ಕೊಡುವಂಥದ್ದು ಒಂದು ಹೊಸ ವಿಷನ್ ಇಟ್ಕೊಂಡು ಬರುವಂಥದ್ದು ಇದು ಆಗ್ತಾ ಇಲ್ಲ ಅನ್ನೋಂಥದ್ದು ಹೇಳೋದು ಮಂಗಳೂರಿನ ಸಮಗ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋಂಥದ್ದನ್ನು ನಾನು ಹೇಳೋದು ನಾನು ಈ ನಗರೋತ್ಥಾನ ಯೋಜನೆಯನ್ನು ಯಾಕೆ ಉಲ್ಲೇಖ ಮಾಡಿದಂದರೆ 2008 ನಮ್ಮ ಸರ್ಕಾರ ಬರುವ ಮೊದಲು ಮಂಗಳೂರಿನಲ್ಲಿ ಎಲ್ಲ ಕಡೆ ನೋಡಿದರೆ ಡಾಮರ್ ರಸ್ತೆಗಳು ಅಲ್ಲಲ್ಲಿ ಹೊಂಡಗಳಾಗೋದು ಮಳೆಗಾಲದಲ್ಲಿ ಹೊಂಡಗಳಾಗೋದು ಇದನ್ನು ಮನಗಂಡು ಆಗಿನ ನಮ್ಮ ಶಾಸಕರಾದ ಯೋಗೀಶ್ ಭಟ್ರು ನಮ್ಮ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮಂಗಳೂರು ನಗರದ ಈ ಜಿಯೋಗ್ರಫಿಕಲ್ ಲೊಕೇಶನ್ಗಳಿಗೆ ಈ ರೀತಿಯ ರಸ್ತೆಗಳಿದ್ದರೆ ಸರಿ ಹೊಂದುವುದಿಲ್ಲ ಅದಕ್ಕೆ ನಾವು ಟೋಟಲ್ ಒಂದು ಇಷ್ಟು ದೊಡ್ಡ ಅನುದಾನ ತರಬೇಕು ಕಾಂಕ್ರೀಟೀಕರಣ ಮಾಡಬೇಕು ಶಿಫ್ಟ್ ಆಯಿತು ಆ ಫೋಕಸ್ ಶಿಫ್ಟ್ ಆಯಿತು ಅದು ಕಂಟಿನ್ಯೂ ಆಗಬೇಕಿತ್ತು ಕಾಂಕ್ರೀಟ್ ರಸ್ತೆಗಳಾಯಿತು ಅದಕ್ಕೆ ಇವತ್ತು ಡ್ರೈನ್ಗಳಾಗಲಿಲ್ಲ ಸೊ ಅದು ಎಷ್ಟು ರಸ್ತೆಗಳನ್ನು ನೋಡಿ ಡ್ರೈನ್ಗಳಾಗಲಿಲ್ಲ ಫುಟ್ಪಾತ್ಗಳಾಗಲಿಲ್ಲ ಈ ಕಳೆದ 4-5 ವರ್ಷದಲ್ಲಿ ಒಂದು ವಿಷನರಿ ಕೆಲಸವನ್ನು ಇವರು ಮಾಡಿದ್ದನ್ನು ನಮಗೆ ಉಲ್ಲೇಖ ಮಾಡಿ ಹೇಳಿ ಅವರು ಇವರು ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡಿದ್ದು ಒಂದೆರಡು ಬಿಟ್ಟರೆ ಒಂದು ವಿಷನರಿ ಕೆಲಸ ಎಲ್ಲಿ ಮಾಡಿದರು ಅವರು ಮಂಗಳೂರಿನ ಬಸ್ ಸ್ಟ್ಯಾಂಡ್ ನಾವು ಯೋಚನೆ ಇಟ್ಕೊಂಡಿದ್ದೇವೆ ಮಂಗಳೂರಿನಲ್ಲಿ ಇವತ್ತು ಇಷ್ಟೊಂದು ಟ್ರಾಫಿಕ್ ಸಮಸ್ಯೆ ಇದೆ ಬಸ್ ಸ್ಟ್ಯಾಂಡ್ ಶಿಫ್ಟ್ ಆಗಬೇಕು ಅನ್ನೋಂತ ಯೋಚನೆ ನಮ್ಮಲ್ಲಿ ಇತ್ತು ಅದಕ್ಕೋಸ್ಕರ ಜಾಗವನ್ನೆಲ್ಲ ಅಲಾಟ್ ಮಾಡಿದ್ದೆವು ನಮ್ಮ ಸರ್ಕಾರ ಬರಲಿಲ್ಲ ಅದು ನಂತರ ಅವರೆಲ್ಲಿ ಮಾಡಿದರು ಯೋಗೀಶ್ ಭಟ್ರು 20 ಈ ಭಾಗದ ಶಾಸಕರಾಗಿದ್ದರು ಆದರೆ ನಮಗೆ ಅಧಿಕಾರದಲ್ಲಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದದ್ದು ಕೇವಲ 5 ಆ ಸಂದರ್ಭದಲ್ಲಿ ನಾವು ಅದ್ಭುತವಾದ ಕೆಲಸಗಳನ್ನು ಮಂಗಳೂರಿನಲ್ಲಿ ಮಾಡಿದ್ದೆವು ಮಂಗಳೂರು 1 ಅನ್ನುವಂಥ ಒಂದು ಉದಾಹರಣೆ ಇದನ್ನು ತಂದದ್ದು BJP ಸರ್ಕಾರ ಕಾರ್ಪೊರೇಷನ್ಗೆಲ್ಲ ಜನ ಹೋಗಬಾರ್ದು ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ಬೇಕಾದ ಕೆಲಸಗಳಾಗಬೇಕು ಅನ್ನೋಂಥದ್ದು ಈ ಮಂಗಳೂರು 1 ಅಲ್ಲಿ ನಿಂತು ಹೋಗಿದೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅನ್ನೋಂಥದ್ದು ಅವಕಾಶ JR ಲೋಬಗೆ ಜಾಸ್ತಿ ಇತ್ತು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ ಅಧಿಕಾರಿಯಾಗಿ ವ್ಯವಸ್ಥೆಯನ್ನು ತಿಳಿದ ವ್ಯಕ್ತಿಯಾಗಿ ಅಂದರೆ ನೀವು ನಾಳೆ ಏನು ಇಲೆಕ್ಟ್ ಆಗಿ ಒಂದು ವೇಳೆ ಬಂದಿದ್ದರೆ ನಿಮಗೆ ಟಿಕೆಟ್ ಸಿಕ್ಕಿ ನೀವು ವಿನ್ ಆದರೆ ಬಹುಶಃ ಈ JR ಲೋಬ ಅವರಲ್ಲಿ ಏನು ಲಿಮಿಟೇಷನ್ ಇತ್ತು ಅದನ್ನು ನೀವು ಓವರ್ಕಮ್ ಮಾಡಿ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಭರವಸೆಯನ್ನು ನೀಡ್ತಾ ಇದ್ದೀರಾ ನಾನಂತಲ್ಲ ಅಲ್ಲ ಐ ಮೀನ್ ಇಫ್ ಯು ಬಿಕಮ್ ಎ MLA ಟುಮಾರೋ ದಟ್ ಇಸ್ ಮೈ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಶಾಸಕನಾಗಿ ಬಂದರೆ ಭಾರತೀಯ ಜನತಾ ಪಾರ್ಟಿ ಸಹಜವಾಗಿ ಅಭಿವೃದ್ಧಿಯ ಕಡೆ ನೋಡುವಂಥದ್ದು ಮಂಗಳೂರು 4 ಒಂದು ಅದ್ಭುತವಾದ ಆಪರ್ಚುನಿಟಿ ಇದೆ ಅನ್ನುವಂಥದ್ದನ್ನು ನಾವು ಒಪ್ಪಿಕೊಂಡಿದ್ದೇವೆ ಮ್ಯಾಂಗ್ಳೂರ್ ಕ್ಯಾನ್ ಆ್ಯಕ್ಟ್ ಆಸ್ ಅ ಗ್ರೋತ್ ಇಂಜಿನ್ ಟು ಕರ್ನಾಟಕ ಅಂತ ನಾವು ಹೇಳಿದ್ದೇವೆ ಈ ದಿಸೆಯಲ್ಲಿ ಇದರ ಒಂದು ಭಾಗವಾಗಿ ನಮ್ಮ ಸಂಸದರು ಇವತ್ತು ಮಂಗಳೂರು ಮತ್ತು ಬೆಂಗಳೂರು ನಡುವೆ ಒಂದು ಅದ್ಭುತವಾದ ರಸ್ತೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಆ ಪ್ರೋಸೆಸನ್ನು ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ ದಟ್ ಈಸ್ ಆಲ್ರೆಡಿ ಇನ್ ಪ್ಲಾನಿಂಗ್ ಸ್ಟೇಜ್ ಮಂಗಳೂರಿನಿಂದ ಬೆಂಗಳೂರಿನವರೆಗೆ ಬೆಂಗಳೂರು ಬಿಡುವ ಅಟ್ ಲೀಸ್ಟ್ ಈ ಒಂದು ನಮ್ಮ ಈ ಗುರುಪುರದ್ದೊಂದು ಸರಿಯಾದರೆ ಬಹುಶಃ ಭಾಳಷ್ಟು ಜನರಿಗೆ ಒಳ್ಳೆಯದಿತ್ತಲ್ವಾ ಆಲ್ರೆಡಿ ಆ ರಸ್ತೆ ಹೈವೇ ಪ್ರಾಜೆಕ್ಟಲ್ಲಿ ಬಂದಿದೆ ಮಂಗಳೂರಿನಿಂದ ಶೋಲಾಪುರವರೆಗಿನ ರಸ್ತೆ ಅದು ಹೈವೇ ಆಗಿದೆ ಅದು ಮಂಗಳೂರಿನಿಂದ ಕಾರ್ಕಳದವರೆಗೆ ಇವತ್ತು 4 ಆಗೋದು ರೋಡ್ ಆಗುವಂಥದ್ದು ಆಲ್ರೆಡಿ ಪ್ರಾಜೆಕ್ಟ್ ಆಗಿದೆ ಅದರಲ್ಲಿ ಎಕ್ವಿಸಿಷನ್ನ ಪ್ರಾಬ್ಲಮ್ ಇದೆ ಇದರಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಎಲಿಗೇಷನ್ಸ್ಗಳನ್ನ ಆ ಕಡೆಯಿಂದ ಈ ಕಡೆ ಮಾಡುವಾಗ ಈ ಸ್ಟೇಟ್ ಮತ್ತು ಸೆಂಟ್ರಲ್ ನಡುವೆ ಯಾವ ಕೆಲಸವನ್ನು ಯಾರು ಮಾಡೋದನ್ನುವಂಥದ್ದು ಸ್ಪಷ್ಟವಾದ ಮಾಹಿತಿ ಜನರಿಗಿರೋದಿಲ್ಲ ನಾವು ಅದನ್ನು ಕೊಡೋದೂ ಇಲ್ಲ ಕೆಲವು ಸಲ ಎಕ್ವಿಸಿಷನ್ ಮಾಡಿಕೊಡಬೇಕಾದವ್ರು ಯಾರು ರಾಜ್ಯ ಸರ್ಕಾರ ಮಾಡಿಕೊಡಬೇಕು ಇವತ್ತು ಮೆಲ್ಕಾರಿನಿಂದ ತೊಕ್ಕೋಟ್ನವರೆಗೆ ರಸ್ತೆಯನ್ನು ನಿತಿನ್ ಗಡ್ಕರಿ ಅವರು ಇಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ಸಂಸದರ ಒತ್ತಾಯದ ಮೇಲೆಗೆ ಅದನ್ನು 4 ಕೊಟ್ಟುಬಿಟ್ರು ಆದರೆ ಇವತ್ತಿನವರೆಗೆ ಎಕ್ವಿಸಿಷನ್ ಆಗಿಲ್ಲ ಈ ರೀತಿ ಹಲವು ಸಮಸ್ಯೆಗಳಿದೆ ನಾವು ಅದಕ್ಕೆ ಹೇಳೋದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಲಿ ಕೇಂದ್ರದಲ್ಲಿ ಹೇಗೂ ಮೋದಿ ಇದ್ದಾರೆ ನೀವು ನೋಡಿ ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಜನರು ಕೊಡಲಿ ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಇಲ್ಲಿ ಆಗ್ತದೆ ಯಾವ ರೀತಿ ಮಾದರಿಯಾಗಿ ನಗರವನ್ನು ನಾವು ಡೆವಲಪ್ ಮಾಡ್ತೇವೆ ಅನ್ನೋದನ್ನು ಎಲ್ಲರೂ ನೋಡಬೇಕು ಸರಿ ನೀವು ಈಗ ಅಗೇನ್ ಯು ಆರ್ ಎ ಯಂಗ್ ಲೀಡರ್ ಬಟ್ ಮಂಗಳೂರಿನ ಈ ಕಮ್ಯುನಲ್ ಪ್ರಾಬ್ಲಮ್ಸಿಗೆ ಅಂತ್ಯ ಯಾವಾಗ ಅದಕ್ಕಾಗಿ ಏನಿದೆ ನಿಮ್ಮ ವಿಷನ್ ಪ್ರತಿ ವರ್ಷ ಒಂದು 2 ಒಂದು 3-4 ಘಟನೆಗಳು ನಡೀತಾ ಇವೆ ಅದು ದೇಶದಲ್ಲಿ ಸುದ್ದಿ ಆಗ್ತಾ ಇವೆ ಈ ವರ್ಷ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಮ್ಮ ಯುವಕರು ಅಥವಾ ಯಾರೇ ಇರಲಿ ಫಾರಿನಿಂದ ಬಂದವರು ಯಾರೇ ಇರಲಿ ಈ ಮಂಗಳೂರು ಬಿಟ್ಟು ಗೋವಾಕ್ಕೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಮೈಸೂರಿಗೆ ಹೋಗಬೇಕು ಮಡಿಕೇರಿಗೆ ಹೋಗಬೇಕು ಅಂತಹ ಒಂದು ಯಾವ ವಿಷನ್ ನಿಮ್ಮಲ್ಲಿದೆ ಸಾಮರಸ್ಯದ ಬಗ್ಗೆ ಅಲ್ಲ ಕಾನೂನು ಸುವ್ಯವಸ್ಥೆ 100% ಇಂಪ್ಲಿಮೆಂಟ್ ಆಗಬೇಕು ಸಾಮರಸ್ಯದ ಭಾಗವಾಗಿ ಕಾನೂನು ಸುವ್ಯವಸ್ಥೆ 100% ಇಂಪ್ಲಿಮೆಂಟ್ ಆಗಬೇಕು ರಾಜಕೀಯ ಹಸ್ತಕ್ಷೇಪ ಪೊಲೀಸ್ ಇಲಾಖೆಯಲ್ಲಿ ಆಗಬಾರ್ದು ಆಟೋಮ್ಯಾಟಿಕ್ ಹೆಚ್ಚಿನ ವಿಷಯಗಳು ಸರಿಯಾಗ್ತಾ ಬರ್ತದೆ ಆದರೆ ಈ ಕಮ್ಯುನಲ್ ಏನು ವಿಷಯ ಇದೆ ಇದನ್ನು ನೀವು ಡೀಟೇಲಾಗಿ ನೋಡಲಿಕ್ಕೆ ಹೋದರೆ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಇದನ್ನು ಯೋಚನೆ ಮಾಡ್ಬೋದು ಇವತ್ತು ಇಲ್ಲಿ
ಇಸ್ಲಾಮಿಕ್ ಫಂಡಮೆಂಟಲಿಸಮ್ ಅಂತ ಏನಿದೆಯಾ, ಅದು ಒಂದು ರೀತಿಯಲ್ಲಿ ಪೀಕಲ್ಲಿದೆ, ಪೀಕಲ್ಲಿದೆ. ಯಾಕಿದೆ ಅನ್ನುವಂತ ಹೇಳಿದರೆ, ಈ ವೋಟ್ ಬ್ಯಾಂಕ್ಗೋಸ್ಕರ ಇವರನ್ನು ತುಷ್ಟೀಕರಣ ಮಾಡುವಂಥ ಒಂದು ಪ್ರವೃತ್ತಿಯಲ್ಲಿ ಕಾಂಗ್ರೆಸ್ನವರಲ್ಲಿದೆ. ಆ ರೀತಿ ವ್ಯವಸ್ಥೆಯನ್ನು ಅವ್ರು ತಂದ್ಕೊಂಡು ಬಿಟ್ಟಿದ್ದಾರೆ. ಒಟ್ಟು ಮಂಗಳೂರಿನ ಅಭಿವೃದ್ಧಿ ಆಗಬೇಕಾದರೆ, ಮಂಗಳೂರಿನಲ್ಲಿ ಕಮ್ಯುನಲ್ ಇಶ್ಯೂಸ್ ಈ ರೀತಿಯ ಇಶ್ಯೂಸ್ಗಳು ನಿಲ್ಲಬೇಕಾದರೆ, ಅಭಿವೃದ್ಧಿ ಆಧಾರದಲ್ಲಿ ಆಡಳಿತ ನಡೀಬೇಕು. ಯಾವುದೇ ತಾರತಮ್ಯ ಇಲ್ಲದೆ ಕ್ರಿಮಿನಲ್ಗಳು ಯಾರಿದ್ದಾರೆ ಅವರನ್ನು ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ ಹ್ಯಾಂಡಲ್ ಮಾಡ್ತದೆ. ಅದಕ್ಕೆ ರಾಜಕೀಯ ವ್ಯಕ್ತಿಗಳ ಹಸ್ತಕ್ಷೇಪ ಬೇಡ. ಇಲ್ಲಿ ಎಷ್ಟು ಉದಾಹರಣೆಗಳನ್ನು ತೆಗೆದು ನೋಡಬಹುದು. ಕಳೆದ 4.5 ವರ್ಷದಲ್ಲಿ ರಮಣಾಥ್ರಿಯವರು ಪ್ರತಿಯೊಂದು ವಿಷಯದಲ್ಲೂ ಕೂಡ, ಇವತ್ತು ಇಲ್ಲಿ ಇಷ್ಟು ಹಿಂದೂಗಳ ಹತ್ಯೆ ಆಯಿತು, ಇಷ್ಟು ಹಿಂದೂಗಳ ಹತ್ಯೆ ಆಯಿತು, ಒಂದು ಕೇಸನ್ನ ನೀವು ಹೇಳಿ, ಒಂದು ಕೇಸ್ನಲ್ಲಿ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕಂಡಿದೆ, ಯಾರು ಕೊಲೆ ಮಾಡಿದ್ದಾರೆ ಅವರು ಅವರಿಗೆ ಶಿಕ್ಷೆ ಆಗಿದೆ ಅನ್ನೋದನ್ನು ಒಂದು ಕೇಸ್ ಹೇಳಿ. ಅಲ್ಲ, ಶಿಕ್ಷೆ ಆಗುವುದು ಅದು ಕೋರ್ಟ್ನ ಕೋರ್ಟ್ ವಿಚಾರ. ಆದರೆ ಬಹಳಷ್ಟು ಈ ಇದರಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಹತ್ಯೆ ಆಗಿದೆಯೋ ಎಲ್ಲ ಪೊಲೀಸರು ಹಿಡಿದಿದ್ದಾರೆ, ಸರಿ ಅಲ್ವಾ? ಪೊಲೀಸರು ಹಿಡಿದಿದ್ದಾರೆ ಅಂದರೆ ಪೊಲೀಸರು ಹಿಡಿದು ದೇರ್ ಇಸ್ ಅ ಪ್ರೊಸೆಸ್. ಅದು ಪೊಲೀಸರು ಹಿಡಿದ ಕೂಡಲೇ ಅಲ್ಲಿ ಮುಗಿಯುವುದಿಲ್ಲ. ಆ ಟೋಟಲ್ ಇನ್ವೆಸ್ಟಿಗೇಷನ್ ಆಗಬೇಕು, ಅದರ ರಿಪೋರ್ಟ್ ಆಗಬೇಕು, ಚಾರ್ಜ್ ಶೀಟ್ ಆಗಬೇಕು, ಅದನ್ನು ಮುಂದುವರಿಸಿ ಅದಕ್ಕೆ ಶಿಕ್ಷೆ ಆಗುವವರೆಗೆ ನೋಡಬೇಕು. ಶಿಕ್ಷೆ ಆಗುವವರೆಗೆ ನೋಡಬೇಕು ವ್ಯವಸ್ಥೆ ಯಾವ ರೀತಿ ಇದೆ ಅಂತ. ಅದನ್ನು ಸಿಸ್ಟಮ್, ನಮ್ಮದು ಸಿಸ್ಟಮ್ ಶಿಕ್ಷೆ ಒಂದೆರಡು ವರ್ಷ, ಆ ಇಚ್ಛಾಶಕ್ತಿ ಎಲ್ಲಿದೆ ಅಂತ ನಾನು ಹೇಳೋದು. ಇಲ್ಲಿ ಕಮ್ಯುನಲ್ ವಿಷಯಗಳು ನಿಲ್ಲಬೇಕಾದ್ರೆ ಕೆಲವೊಂದು ಕ್ರಿಟಿಕಲ್ ವಿಷಯಗಳಿದೆ. ಈ ದನಗಳತನ ಆಗ್ತಾ ಇದೆಯಾ ಇಲ್ವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಆಗ್ತಾ ಇದೆ. ಇದನ್ನು ಹಿಂದೂಗಳ ಮನೆಯಿಂದ ಮಾತ್ರ ಅಲ್ಲ, ಕ್ರೈಸ್ತರ ಮನೆಯಿಂದಲೂ ಆಗ್ತಾ ಇದೆ. ಅದು ನೀವು ಹೇಳಲಿಕ್ಕೆ ಕೆಲವೊಂದು ವಿಷಯಗಳನ್ನು ಕೆಲವರು ಹೆದರ್ತಾರೆ ಅಷ್ಟೇ. ದನಗಳ್ಳತನ ಮಾಡೋದು ಸರಿಯಾ ತಪ್ಪ, ಈ ಪ್ರಶ್ನೆಗಳಿಗೆ ಜನರು ಅಥವಾ ಕಾಂಗ್ರೆಸ್ ಇವತ್ತು ಉತ್ತರವನ್ನು ನೀಡಬೇಕು. ದನಗಳ್ಳತನ ಆಗುವಂಥದ್ದು ಹಿಂದೂ ಸಂಘಟನೆಗಳು, ಹಿಂದೂ ಸಂಘಟನೆಗಳು ಇರುವಂಥದ್ದು ತಪ್ಪೇನಲ್ಲ. ಒಂದು ಸಮಾಜದಲ್ಲಿ ಎಲ್ಲ ಸಂಘಟನೆಗಳು, ಹೇಗೆ ಕ್ರೈಸ್ತ ಸಂಘಟನೆಗಳಿದೆಯಾ, ಮುಸ್ಲಿಂ ಸಂಘಟನೆಗಳಿದೆಯಾ, ಹಿಂದೂ ಸಂಘಟನೆಗಳಿದೆ, ಸಮಾಜವನ್ನು ಸಂಘಟನೆ ಮಾಡಬೇಕು, ಸಮಾಜದ ಜಾಗೃತಿ ಆಗಬೇಕು, ಈ ರೀತಿಯ ವ್ಯವಸ್ಥೆಗಳು ಇರಲೇಬೇಕಾಗ್ತದೆ. ಆ ಸಂಘಟನೆಯಲ್ಲಿ ಕೆಲಸ ಮಾಡಿದ ಕೂಡಲೇ ಅವನನ್ನು ರಾಜಕೀಯ ದ್ವೇಷದಿಂದ ನೋಡುವಂಥದ್ದು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಅವರನ್ನು ಕೊಲೆ ಮಾಡುವ ಮಟ್ಟಕ್ಕೆ ಹೋಗುವಂಥದ್ದು, ಇದು ಈ ಜಿಲ್ಲೆಯಲ್ಲಿ ನಿಲ್ಲಬೇಕು. ಒಂದು ರೀತಿಯ ಸಾಮರಸ್ಯ ಬರಬೇಕು. ನಮಗೆ ಕೂಡ ಅದೇ ಬೇಕು, ನಮ್ಮ ಯುವಕರಿಗೆ, ಎಸ್ಪೆಷಲಿ ನಿಮ್ಮಂಥವರು ಏನು ಹೈಲಿ ಎಜುಕೇಟೆಡ್, ಆರ್ಮಿಯಲ್ಲಿ ಸೇವೆ ಸಲ್ಲಿಸುವಂತಹ ಒಂದು ಸೇವೆ ಸಲ್ಲಿಸಿ ರಾಜಕೀಯಕ್ಕೆ ಬಂದಂತಹ ಯುವಕರ ಮೇಲೆ ಖಂಡಿತವಾಗಿ ನಮ್ಮ ಯುವಕರು ಇನ್ಸ್ಪೈರ್ ಆಗ್ತಾರೆ. ಅವರಿಂದ, ನಿಮ್ಮಿಂದ ಅವರಿಗೆ ಪ್ರೇರಣೆ ಆಗಬೇಕಿದೆ. ಈ ಒಂದು ಸಿಲ್ಲಿ ಪಾಲಿಟಿಕ್ಸನ್ನು ಬಿಟ್ಟು, ಈ ಕಮ್ಯುನಲ್, ಈ ಒಬ್ಬರನ್ನೊಬ್ಬರು ದೂರುವುದು, ಅದೆಲ್ಲ ಟ್ರೆಡಿಷನಲ್ ಏನಿದೆ ಅದನ್ನು ಪೊಲಿಟಿಷಿಯನನ್ನು ಬಿಟ್ಟು ಏನು ಹೊಸತನವನ್ನು ನೀವು ಆಫರ್ ಮಾಡ್ತಾ ಇದ್ದೀರಾ ನಮ್ಮ ಯುವಕರಿಗೆ, ಅದು ಇಂಪಾರ್ಟೆಂಟ್. ಅಲ್ಲ, ನಾವು ಅದನ್ನೇ ಹೇಳೋದು ಈ ರೀತಿಯ ಪೊಲಿಟಿಕ್ಸ್ ಇಲ್ಲಿ ನಿಲ್ಲಬೇಕು, ಈ ರೀತಿಯ ಪೊಲಿಟಿಕಲ್ ಕಲ್ಚರ್ ನಿಲ್ಲಬೇಕು. ನಮ್ಮ ಮೊನ್ನೆ ಪ್ರಕಾಶ್ ಜಾವಡೇಕರ್ ಬಂದಿರುವಾಗಲೂ ಹೇಳಿದರು, BJP ಮತ್ತು ಕಾಂಗ್ರೆಸ್ಗೆ ಇರುವಂಥ ವ್ಯತ್ಯಾಸ, ನಾವು ಕರ್ನಾಟಕದಲ್ಲಿ ಹೋರಾಟ ಏನು ಮಾಡ್ತಾ ಇದ್ದೀವೋ ಈ ಪೊಲಿಟಿಕಲ್ ಕಲ್ಚರ್ ವಿರುದ್ಧದ ಹೋರಾಟ. ಈ ಪೊಲಿಟಿಕಲ್ ಕಲ್ಚರ್ ಅಂದರೆ ಒಂದು ತುಷ್ಟೀಕರಣ ಮಾಡುವಂಥ ಒಂದು ವ್ಯವಸ್ಥೆ, ಹಿಂದೂ ಅನ್ನುವಂಥದ್ದನ್ನು ಒಂದು ತುಚ್ಛವಾಗಿ ನೋಡುವಂಥ ವ್ಯವಸ್ಥೆ. ಕಳೆದ 4.5 ವರ್ಷದಲ್ಲಿ ಈ ರಾಜ್ಯದಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡ್ತಾ ಹೋಯ್ತು ಅಂದರೆ, ಇದರ ಇಂಪ್ಲಿಕೇಶನ್ಸ್ ಕೆಳಗೆ ಯಾವ ರೀತಿ ಇದೆ ಅಂತ ನಾನು ಹೇಳ್ತೇನೆ. ಗೋಹತ್ಯೆ ನಿಷೇಧ ಕಾನೂನನ್ನು BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ತಂತು, ಅದನ್ನು ಏಕಾಏಕಿ ತೆಗೆದುಬಿಟ್ರು ಅವರು, ಏಕಾಏಕಿ ತೆಗೆದುಬಿಟ್ರು, ಯಾವುದೇ ಚರ್ಚೆಗಳಿಲ್ಲ, ಯಾವುದೇ ಒಂದಷ್ಟು ಸಮಾಜದ ಜೊತೆ ಚರ್ಚೆ ಮಾಡಿ ಅದರ ಒಪಿನಿಯನ್ ತೆಗೊಂಡು ಮತ್ತೆ ಮಾಡಲಿ. ಮೊನ್ನೆ ತಂದಂಥ ಒಂದು ಸಣ್ಣ ವಿಷಯಗಳಿರ್ಬೋದು, ಮಠ ಮಂದಿರಗಳನ್ನು ಸರ್ಕಾರದ ಅಧೀನಕ್ಕೆ ತೆಗೆದುಕೊಂಡು, ಈ ರೀತಿಯ ಆದೇಶಗಳನ್ನು ಒಂದು ಸರ್ಕಾರ ನೀಡುವಾಗ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ನೀಡುವಾಗ, ಅದು ಕೆಳಗಿನ ಇಂಪ್ಲಿಕೇಶನ್ಸ್ ಹೇಗಿರ್ತದೆ? ಸಮಾಜವನ್ನು ಒಟ್ಟುಗೂಡಿಸುವಂಥ ಕೆಲಸ, ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವಂಥ ಕೆಲಸ, ಬೇರೆಲ್ಲರಿಗಿಂತಲೂ ಜಾಸ್ತಿ ಈ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಶಾಸಕರುಗಳಿಗೆ, ಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ಇರ್ತದೆ. ಒಂದು ಇನ್ಸ್ಟೆನ್ಸ್ ತಗೊಳ್ಳಿ, ಅವರು ಸಮಾಜಕ್ಕೆ ಸಾಮರಸ್ಯ ಕೊಡಿಸುವಂಥ ಒಂದು ಕೆಲಸವನ್ನು ಮಾಡಿರುವಂಥದ್ದು, ಯಾವುದೇ ಆ ರೀತಿಯ ಕೆಲಸವನ್ನು ಇವರು 4.5 ವರ್ಷದಲ್ಲಿ ಮಾಡಿಲ್ಲ. ಹಾಗಾಗಿ ಈ ಸಮಸ್ಯೆಗಳು ಇವತ್ತು ನಿರಂತರವಾಗಿ ನಡೀತಾ ಇರುತ್ತೆ. ಸರಿ, ಬಹುಶಃ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೂ ಕೂಡ ಪ್ರಶ್ನೆಗಳಿವೆ, ಆದರೆ ಸಮಯದ ಅಭಾವವಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಯುವಕರಿಗೆ, ಅದರಲ್ಲೂ ವಿಶೇಷವಾಗಿ ರಾಜಕೀಯಕ್ಕೆ, ಪಕ್ಷಾತ್ಯತ ಪಕ್ಷವನ್ನು ಮರೆತು ಯಾವುದೇ ಪಕ್ಷ ಇರಲಿ, ರಾಜಕೀಯಕ್ಕೆ ಎಂಟ್ರಿ ಮಾಡಲು ಬಯಸುವಂಥ ಯಂಗ್ಸ್ಟರ್ಸಿಗೆ ಏನು ಮೆಸೇಜನ್ನು ನೀಡಲು ಬಯಸ್ತೀರಾ ಸರ್? ರಾಜಕೀಯ ಇವತ್ತು ಸಮಾಜದ ಒಂದು ಪ್ರಮುಖ ಅಂಗ. ಇಂಡಿಯನ್ ಡೆಮೋಕ್ರೆಸಿಯಲ್ಲಿ ಪೊಲಿಟಿಕ್ಸ್ ಈಸ್ ನೀಡೆಡ್ ಆ್ಯಂಡ್ ಇಟ್ ಈಸ್ ಮಸ್ಟ್. ಹಾಗಾಗಿ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಸಜ್ಜನರು, ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಚಿಂತನೆ ಇರುವಂಥ ವ್ಯಕ್ತಿಗಳು ಈ ವ್ಯವಸ್ಥೆಯೊಳಗಡೆ ಬರಬೇಕು. ಆಗ ಮಾತ್ರ ರಾಜಕೀಯ ಒಂದು ಹಂತದಲ್ಲಿ ಒಂದು ಶುದ್ಧೀಕರಣ ಆಗುವಂಥ ಪ್ರಾಸೆಸ್ಗೆ ಬರ್ತದೆ. ಒಳ್ಳೆಯ ವ್ಯಕ್ತಿಗಳು ಅಲ್ಲಿ ಟ್ಯಾಕ್ಟಿಕಲ್ ಪೊಸಿಷನಲ್ಲಿ, ಕ್ರಿಟಿಕಲ್ ಪೊಸಿಷನ್ಸಲ್ಲಿ ಇದ್ದರೆ ಸಹಜವಾಗಿ ರಾಜಕೀಯ ಸುಧಾರಣೆ ಆಗ್ತದೆ. ಹಾಗಾಗಿ ನನ್ನ ವಿನಂತಿ ಏನಂದರೆ, ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು.
ಚಾಲೆಂಜಸ್ ಇರ್ತದೆ, ಚಾಲೆಂಜಸ್ ಇರ್ತದೆ, ನಿಮ್ಮನ್ನು ಈಸಿಯಾಗಿ ಆಕ್ಸೆಪ್ಟ್ ಮಾಡಿ ತಂದು ಎಲ್ಲೋ ತಂದು ಕೂರಿಸೋದಿಲ್ಲ. ಇದನ್ನೆಲ್ಲ ಎದುರಿಸಿಕೊಂಡು ಆ ವ್ಯವಸ್ಥೆಯನ್ನು ಶುದ್ಧ ಮಾಡೋ, ಹೇಗೆ ಗಾಂಧೀಜಿಯವರು ಹೇಳಿದ್ದಾರೆ, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಅಂತ ಹೇಳಿದರು ಅವರು. ನಾವು ಆ ಚೇಂಜ್ಗಳಾಗಬೇಕು. ದೇರ್ ಇಸ್ ನೋ ಶಾರ್ಟ್ಕಟ್. ನೀವು ಸುಲಭವಾಗಿ ಬಂದು ನೀವು ಬಂದ ಕೂಡಲೇ ನಿಮ್ಮನ್ನು ಇದು ಮಾಡ್ತಾರೆ ಅದು ಮಾಡ್ತಾರೆ, ಅದು ಆ ಥರ ಏನಿಲ್ಲ. ನೀವು ಬರಬೇಕು, ಈ ವ್ಯವಸ್ಥೆ ಒಳಗಡೆ ವ್ಯವಸ್ಥೆಯ ಭಾಗವಾಗಿರಬೇಕು, ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಭಾರತದ ಒಟ್ಟು ಅಭಿವೃದ್ಧಿಯಲ್ಲಿ, ಭಾರತವನ್ನು ಒಂದು ಈ ವಿಶ್ವದಲ್ಲಿ ಒಂದು ಪ್ರಬಲ ಸ್ಥಾನದಲ್ಲಿ ನಿಲ್ಲಿಸುವಲ್ಲಿ ಎಲ್ಲರ ಸಹಕಾರ ಬೇಕಾಗಿದೆ. ಯುವಕರು ಡಾರ್ಮೆಂಟ್ ಆಗಿದ್ದರೆ ಪ್ರಯೋಜನ ಇಲ್ಲ, ಯುವಕರು ಆ್ಯಕ್ಟಿವ್ ಆಗಿರಬೇಕು. ಯುವಕರು ಈ ಹೇಗೆ ಬೇರೆ ಎಲ್ಲ ಕಡೆಗಳಲ್ಲಿ ಬದಲಾವಣೆಗಳನ್ನು ತರ್ತಾರೆ, ಅದೇ ರೀತಿಯಲ್ಲಿ ರಾಜಕೀಯದಲ್ಲಿ ಕೂಡ ಯುವಕರು ಬಂದು ದೊಡ್ಡ ರೀತಿಯ ಬದಲಾವಣೆಗಳನ್ನು ಪಾರ್ಟಿ ಎಲ್ಲವನ್ನು ಬಿಟ್ಟು ಎಲ್ಲ ಪಾರ್ಟಿಗಳಲ್ಲೂ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾರೆ. ಓಕೆ, ಕ್ಯಾಪ್ಟನ್ ಬ್ರಜೇಶ್ ಚೌಟ, ನೀವು ನಮ್ಮೊಂದಿಗೆ ನಮ್ಮ ವೀಕ್ಷಕರೊಂದಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದೀರಾ. ನಿಮಗೆ ಮುಂದಿನ ಈ ರಾಜಕೀಯ ಭವಿಷ್ಯದಲ್ಲಿ ಎಲ್ಲ ಥರದ ಯಶಸ್ಸನ್ನು ನಾನು ಕೋರ್ತಾ ಇದ್ದೇನೆ. ನೀವು ನಮ್ಮ ಯುವಜನರಿಗೆ ಆದರ್ಶವಾಗಿ ಈ ರಾಜಕೀಯದಲ್ಲಿ, ಕಲುಷಿತ ರಾಜಕೀಯದಲ್ಲಿ ಒಂದು ಹೊಸತನವನ್ನು ತನ್ನಿ ಎಂದು ನಾವು ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಈ ಹೊತ್ತಿನ ಪಬ್ಲಿಕ್ ಚಾಲೆಂಜ್. ಮತ್ತೆ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿವರ್ಲ್ಡ್ 24/7.